नारायणा पिपूर्णगुणर्णवाय विश्वदय स्थितलोनियदा ज्ञानप्रद विबुसुरसुख्य दुख सत्कारणाय वितताय नमो नमस्ते अभ्रमं भंगरहितं अजडं विमलं सदा आनंद तीर्थ थम तुम भजे तापत्रापतिदुभाडमु कग्मी जडमतिरिजंतुर्जाते प्राज्ञमौली सकलवचन चेतो मम वचसे निधत्ता सन्निधि मनसे अस्मदुरसंभकाकृत्द्यगाचार्यपर्यता वंदे गुरुपरंपरा विबुधाचार्य वेद ज्ञापंदर దుర్మత్వాతమర్తండం సత్యధ్యానము బంధుస్వ తత్పాద తొత్పాదేరుహం ప్రాప్తం మాం పరిపాలయేతి సతతం యాచే నిబద్ధాంజలి చిత్తం మత్కుణ చిగణదోషచింతనవిధౌ नून मना श्री सत्यात्म गुरु तदंग्रियुगल हिवा न मे सद्गति यहीं रहम शुकवत सम्यक शिक्षितोस्मि कृपाल तान वंदे धेनुपाचार्य तत्व ज्ञानार्थ श्रीगुरुभ्यो नम हरिओ ओम, हि स्वस्तस्त अशेडसनंगला संत श्लोकेकश्रवणपठनमात्रेण वक्तुश्च श्रोतृणा निखिल निखिलकम शाप नोदन पटुतरे पुरुषार्थ साधने भूते रुद्र नमक चमक अर्थविवरणारंभे सति किंचि पूर्वकथावाद हरि ओम हरि ओम हरि ओम हरे राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्ण हरे कृष्ण 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 हरे 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 राम, राम रामा हरे हरे, कृष्ण कृष्णा, हरे 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 राम हरे राम 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 हरे 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 कृष्णा हरे कृष्णा कृष्ण कृष्ण हरे 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 राम हरे राम 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 हरे 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 कृष्ण हरे कृष्ण 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 हरे हरे राम हरे राम राम हरे 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 कृष्णा हरे कृष्णा कृष्ण कृष्ण हरे 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 राम हरे राम गुरुभ्यो नमः हरि ओम

हरे कृष्णा हरे कृष्णा कृष्ण कृष्णा हरे हरे श्री गुरुभ्यो नम हरि ओम हरि ओम हरि ओम हरी नमो निशंगिणी यशुमते तस्क अथवा अतस्काराण पते नम ಅನ್ನುವ ನಾಲ್ಕನೇ ಅನುವಾಕದ ವಿವರಣೆಯನ್ನು ಮಾಡ್ತಾ ಶ್ರೀಕೃಷ್ಣ ಭಗವದ್ಗೀತೆ ಹದಿನಾರನೇ ಅಧ್ಯಾಯದಲ್ಲಿ ಹೇಳಿದ ದೈವಿ ಸಂಪತ್ತುಗಳು ಯಾವುದು ಆಸುರಿ ಸಂಪತ್ತುಗಳು ಯಾವುದು ಎಲ್ಲಿ ಸಂಪತ್ತು ಅಂದರೆ ಗುಣಗಳು ಯಾವುದಿದ್ದರೆ ದೇವರ ಅನುಗ್ರಹ ಆಗ್ತದೆ ಅಂತಹ ಇಪ್ಪತ್ತೈದು ಗುಣಗಳನ್ನು ಪರಮಾತ್ಮ ಲಿಸ್ಟ್ ಕೊಟ್ಟಿದ್ದಾನೆ ಅದರ ಜೊತೆಗೆ ಯಾವುದರಿಂದ ನನ್ನ ಅನುಗ್ರಹ ಆಗೋದಿಲ್ಲ ಅಂತನ್ನೋದನ್ನು ಕೂಡ ವಿಸ್ತಾರವಾಗಿ ಪರಮಾತ್ಮ ನಮಗೆ ತಿಳಿಸಿ ಹೇಳಿದ್ದಾನೆ ಅದಕ್ಕೆ ಕಂಡು ಹೋಗ ವಿಸ್ತಾರವಾಗಿ ತಿಳಿದುಕೊಂಡಿದ್ದೆ ನಾನು ಅದನ್ನು ವಿಸ್ತಾರ ಮಾಡಲಿಕ್ಕೆ ಕಾರಣ ಇಷ್ಟೆ ಅಜ್ಞಾನದಿಂದಲೂ ಮೋಹದಿಂದಲೂ ಅಥವಾ ನಮ್ಮ ಪರಿಸರದ ಪ್ರಭಾವದಿಂದಲೋ ಅಥವಾ ನಮ್ಮ ಆಲಸ್ಯದಿಂದಲೋ ನಾವು ದೈವೀ ಗುಣದಿಂದ ದೂರ ಆಗ್ತಾಯಿದ್ದೇವೆ ಯಾವುದಕ್ಕೋಸ್ಕರ ಪರಮಾತ್ಮ ನಮಗೆ ಮಾನವ ಜನ್ಮ ಕೊಟ್ಟಿದ್ದಾನೆ ಯಾವುದಕ್ಕೋಸ್ಕರ ನಾವು ಮನುಷ್ಯರ ಹುಟ್ಟಿದ್ದೇವೆ ಅಂತಹ ಮಾನವ ಜನ್ಮವನ್ನು ಮರೆತು ಅದರ ಉದ್ದೇಶವನ್ನು ಮರೆತು ಕೇವಲ ಪಶುಗಳಂತೆ ತಿನ್ನೋದು ಮಜಾ ಮಾಡೋದು ಬೀಳೋದು ಒಂದು ದಿವಸ ಸತ್ತೋಗೋದು ಜೀವನದಲ್ಲಿ ಹಣ ಬಿಟ್ಟು ಬೇರೆ ಉದ್ದೇಶವಿಲ್ಲ ಬೇರೆ ಅಚೀವ್ಮೆಂಟ್ ಇಲ್ಲ ಇಂಥ ಅಯೋಗ್ಯ ಜೀವನವನ್ನು ಬಾಳ್ತಾ ಇದ್ದೇವೆ ಅದರಿಂದಾಗಿ ಭಾಳ ದುಃಖವಾಗಿ ಪರಮಾತ್ಮ ಹೇಳಿದ ಆ ದೈವಿ ಸಂಪತ್ತು ಆಸುರಿ ಸಂಪತ್ತು ದಿನಕ್ಕೆ ಸಲ ಆದರೂ ಅದನ್ನು ನೋಡಿಕೊಂಡು ಅದರಲ್ಲಿರ್ತಕ್ಕಂಥ ಒಂದು ನಾಲ್ಕು ಒಳ್ಳೆಯ ಗುಣಗಳನ್ನಾದರೂ ನಾವು ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ನಾವು ಪುರಾಣ ಹೇಳಿ ಅಥವಾ ಪ್ರವಚನ ಹೇಳಿ ಹೇಳಿದ್ದು ಸಾರ್ಥಕ ನೀವು ಕೇಳಿದ್ದು ಸಾರ್ಥಕ ಇಲ್ಲದೇ ಇದ್ದರೆ ರಿಸಲ್ಟ್ ಸಿಗದೇ ಇದ್ದರೆ ಪ್ರಯೋಜನವೇನು ಇವತ್ತು ಪರಮಾತ್ಮನ ಇನ್ನೊಂದು ವಿಶಿಷ್ಟವಾಗಿರತಕ್ಕಂತಹ ಇಲ್ಲಿ ನಿನ್ನೆ ಮೂರನೇ ಅನುವಾಕದ ಇವತ್ತು ನಾಲ್ಕನೇ ವಾಕ್ಯ ಆ ವಾಕ್ಯದಲ್ಲಿರ್ತಕ್ಕಂತಹ ಪರಮಾತ್ಮನ ಒಂದು ನಿಯಮ ಇದೆ ಮೋಸಗಾರರನ್ನು ಮೋಸ ಮೋಸದಿಂದಲೇ ಕೊಲ್ಲಬೇಕು ಎದುರಾಳಿ ಸಜ್ಜನನಾಗಿದ್ದರೆ ಧರ್ಮನಿಕನಾಗಿದ್ದರೆ ಧರ್ಮದಿಂದ ಯುದ್ಧ ಮಾಡಬೇಕು ಅನ್ನುವ ನಿಜವಾದ ಸತ್ಯ ಸಿದ್ಧಾಂತವನ್ನು ಜಗತ್ತಿಗೆ ತೋರಿಸಿಕೊಡೋದಕ್ಕೋಸ್ಕರ ಈ ವಾಕ್ಯ ತೈತ್ತರಿಯ ಉಪನಿಷತ್ತು ಇದೆ ನಮ್ಮ ವಂಚತೆ ಪರಿವಂಚತೆ ಸ್ಥಾಯೂನಾಂ ಸ್ತ ಸ್ನಾಲ ಸ್ತಾಯೂನ ಪತಯೇ ನಮಃ ಪರಮಾತ್ಮ ವಂಚತೆ ತಪ್ಪು ಮಾಡ್ತಕ್ಕಂಥವರಿಗೆ ಪರಮಾತ್ಮ ಮೋಸ ಮಾಡ್ತಾನೆ ಹೌದು ಪರಮಾತ್ಮನ ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಸತ್ಯ ಸಂಕಲ್ಪ ನೀವು ಹೇಗಿದ್ದೀರಿ ಆ ರೀತಿಯಾಗಿ ನನ್ನ ರಿಯಾಕ್ಷನ್ ಇರ್ತದೆ ಅಂತಕೊಂಡು ಅಂತ ಹೇಳ್ತಾನೆ ಪರಮಾತ್ಮ ತನ್ನ ಅವತಾರಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ವಂಚನೆ ಮಾಡಿದ್ದನ್ನು ನಾವು ಕಾಣ್ತೇವೆ ವಾಮನ ಅವತಾರದಲ್ಲಿ ಮೂರು ಪಾದ ಬೇಡುವ ನಿವದಿಂದ ಸಂಪೂರ್ಣ ಜಗತ್ತನ್ನು ಆವರಿಸಿದ ಅವತಾರದಲ್ಲಿ ಪರಮಾತ್ಮ ಒಂದು ಕಾರ್ತವೀರ್ಯಾರ್ಜುನನ ಮಕ್ಕಳು ತನ್ನ ಅಪ್ಪನನ್ನು ಕೊಂದ ಅಂತಕೊಂಡು ಅಂತೇಳಿ ಜಗತ್ತಿನಲ್ಲಿ ಎಲ್ಲ ದುಷ್ಟ ಕ್ಷತ್ರಿಯರನ್ನು ನಾಶಪಡಿಸಿ ನಿಕೃತ್ಯ ನಿಕೃತಿಂ ಅನ್ಯ ದುಷ್ಟರನ್ನು ದುಷ್ಟತಿನಿಂದಲೇ ಕೊಲ್ಲಬೇಕು ಅಂತಿಕೊಂಡಂತ ಸಿದ್ಧಾಂತವನ್ನು ಪ್ರಾಕ್ಟಿಕಲ್ಲಾಗಿ ತೋರಿಸಿದ್ದಾನೆ ಪರಶುರಾಮ ರೂಪದಿಂದ ಪರಮಾತ್ಮ ಪರಮಾತ್ಮ ವಾಲಿಗೆ ಶಿಕ್ಷೆ ಕೊಡಬೇಕಾಗಿತ್ತು ಅವನು ಎದುರಿನಲ್ಲೆಲ್ಲ ಹಿಂದೆ ನಿಂತು ಬದಿಯಲ್ಲೇ ನಿಂತುಕೊಂಡು ಬಾಣವನ್ನು ಬಿಟ್ಟಿದ್ದಾನೆ ಮದಿಯಲ್ಲೇ ನಿಂತುಕೊಂಡು ಬಾಣ ಬಿಟ್ಟಿದ್ದಾನೆ ಹೌದು ಯಾರು ದುಷ್ಟರಿದ್ದಾರೆ ಅಯೋಗ್ಯರಿದ್ದಾರೆ ಪರಮಾತ್ಮ ಅವರಿಗೆ ಮೋಸ ಮಾಡ್ತಾನೆ ನಾವು ಭಗವಂತನನ್ನು ನೆನೆಸದೇ ಇದ್ದರೆ ನಮಗೂ ಸಂಸಾರದಲ್ಲಿ ಹಾಕಿ ಬಿಡ್ತಾನೆ ಆಸೆ ಆಮಿಷ ತೋರಿಸಿದಂತೆ ಮಾಡ್ತಾನೆ ಮೋಸ ಮಾಡಿಬಿಡ್ತಾನೆ ಪರಮಾತ್ಮ ಹಾಗಾದರೆ ಪರಮಾತ್ಮನನ್ನು ಮೋಸಗಾರ ಅಂತ ಅನ್ನೋಣೇನು ಇಲ್ಲ ಪರಮಾತ್ಮ ಮೋಸ ಮಾಡುವುದು ನಮ್ಮ ತಪ್ಪಿಗೆ ಶಿಕ್ಷೆ ಕೊಡುವುದಕ್ಕೋಸ್ಕರ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೋಸ್ಕರ ಕೃಷ್ಣಾವತಾರದಲ್ಲಿ ಶ್ರೀಕೃಷ್ಣ ಆ ಭಸ್ಮಾಸುರನನ್ನು ಮೋಸದಿಂದ ಸಮಾರ ಮಾಡಿದ್ದ ಶ್ರೀಕೃಷ್ಣ ಭೀಷ್ಮ ದ್ರೋಣ ಕರ್ಣರ ಸಂದರ್ಭದಲ್ಲಿ ಯಾವ ರೀತಿಯಿಂದ ಅವರನ್ನು ಮೋಸ ಮೋಸಕ್ಕೆ ಒಳಗೆ ಮಾಡಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಿ ಅವರ ಸಂಹಾರವನ್ನು ಮಾಡಿದ್ದಾರೆ ಭೀಷ್ಮಾಚಾರ್ಯ ಉಳಿದ್ರು ಉಳಿದವರೆಲ್ಲ ದೇಹ ಬಿಡಬೇಕಾಯ್ತು ಆನಂತರ ಬುದ್ಧಾವತಾರದಲ್ಲಿ ಎರಡು ಅರ್ಥ ಬರುವ ಉಪದೇಶವನ್ನು ಮಾಡಿ ವೇದ ಅಪ್ರಮಾಣ ಮೇಲ್ನೋಟಕ್ಕೆ ದೇವ ವೇದಕ್ಕೆ ಪ್ರಮಾಣ ಇಲ್ಲ ಅಂತರ್ಥ ಆದರೆ ಅ ಅಕಾರಣವಂತಹ ಪರಮಾತ್ಮ ವಿಷಯದಲ್ಲೇ ವೇದಗಳು ಪರಮ ಮುಖ್ಯ ವೃತ್ತಿಯಿಂದ ಪ್ರಮಾಣವಾಗಿವೆ ಅಂತನ್ನುವ ರೀತಿಯಲ್ಲೂ ಕೂಡ ಪರಮಾತ್ಮ ವಂಚನೆ ಮಾಡ್ತಾನೆ ಕಲಿಯುಗದ ಕೊನೆಯಲ್ಲೂ ಕೂಡ ತನ್ನ ಸಾಮರ್ಥ್ಯ ವಂಚನೆಗಳಿಂದ ಕಲಿಕೆ ಆಗಿರ್ತಕ್ಕಂಥ ಪರಮಾತ್ಮ ಸಂಪೂರ್ಣವಾದ ದುಷ್ಟರನ್ನು ಸಂಹರಿಸಿ ಮತ್ತು ಸಜ್ಜೇಂದ್ರನ್ನು ತಾನು ಸ್ಥಾಪನೆ ಮಾಡಿ ಕೃತಯುಗವನ್ನು ಪ್ರಾರಂಭ ಮಾಡ್ತಾನೆ ವಂಚತೆ ಪರವಂ ಪರಿವಂಚತೆ ಪರಮಾತ್ಮ ದುಷ್ಟರಿಗೆ ಮೋರನೇ ಮೇಲೆ ಬರಲಿಕ್ಕೆ ಬಿಡೋದಿಲ್ಲ ಅಯೋಗ್ಯರಿಗೆ ಉತ್ತಮವಾದ ಗತಿಗೆ ಬರಲಿಕ್ಕೆ ಅವಕಾಶವೇ ಕೊಡೋದಿಲ್ಲ ಪರಮಾತ್ಮ ಶತ್ರುಗಳಿಗೆ ನಿಮ್ಮಂತೆ ನನಗೂ ನಿನಗೆ ನಿಮಗೆ ಟಿಟ್ ಫಾರ್ ಟ್ಯಾಟ್ ಮಾಡಿದ್ದುಣ್ಣು ಮಹಾರಾಯ ನಿಮಗೆ ಇದೇ ರೀತಿಯ ಫಲವನ್ನು ಕೊಡ್ತೇನೆ ಅಂತ ಹೇಳಿ ಅನ್ನೋದನ್ನು ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾನೆ ಹೌದು ಕಂಸನಿಗೆ ವಂಚನೆ ಮಾಡಿ ಕೋಕುಲದಲ್ಲಿ ವಾಸ ಮಾಡಿದ ಪರಮಾತ್ಮ ರಾವಣನಿಗೆ ವಂಚನೆ ಮಾಡಿ ತನ್ನ ಸಾಮರ್ಥ್ಯ ಬೆಳೆಸ್ಕೊಳ್ತಾ ಇದ್ದೇನೆ ಅನ್ನೋದನ್ನು ತಿಳಿಸ್ಕೊಡ್ಲಿಲ್ಲ ರಾಮಚಂದ್ರ ಗುಪ್ತವಾಗಿ ಎಲ್ಲ ಕೆಲಸವನ್ನು ಮಾಡಿದೆ ಪರಿವಂಚತೆ ಎಷ್ಟೆಷ್ಟು ದುಷ್ಟರಿದ್ದಾರೆ ಅಷ್ಟೇ ರೀತಿಯಾಗಿರ್ತಕ್ಕಂಥ ದುಷ್ಟತನದಿಂದ ಪರಮಾತ್ಮ ಸಮಾನ ಮಾಡ್ತಾನೆ ಮತ್ಸ್ಯಾವತಾರದಲ್ಲಿ ಮೀನಿನ ರೂಪದಿಂದ ಹಯ್ಯಗ್ರೀವ ಅಸುರ ವೇದಗಳನ್ನು ಕದರೆ ಮೀನಿನ ರೂಪದಿಂದಲೇ ಅವನನ್ನು ಸಂಹಾರ ಮಾಡಿದ್ದಾನೆ ಕುರ್ಮಾವತಾರದಲ್ಲಿ ಮೋಹಿನಿ ಅವತಾರವನ್ನು ತೆಗೆದುಕೊಂಡು ಅಮೃತವನ್ನು ದೇವತೆಗಳಿಗೆ ಹಂಚಿ ವಹಿ ಹೊಂಚಲೇ ಹಂಚಲೇ ಈ ರೀತಿಯಾಗಿರ್ತಕ್ಕಂಥ ಮೋಸವನ್ನು ಮಾಡಿದ್ದಾನೆ ಆದರೆ ಇದರ ಪರಿಣಾಮ ಅಮೃತೋಪಮ್ ಸಜ್ಜನರಿಗೆ ಹಿತ ಸಜ್ಜನಿಗೆ ಒಳ್ಳೆಯದು ಒಳ್ಳೆಯದಾಗ್ತದೆ ಹೀಗೆ ಪ್ರತಿಯೊಂದು ಅವತಾರದಲ್ಲಿ ಪರಮಾತ್ಮ ವಂಚನೆ ಮಾಡಿದ್ದಾನೆ ಅಂತ ತಿಳ್ಕೊಂಡಂತನ್ನೋದನ್ನು ನನಗೆ ಕಂಡು ಬಂದರೂ ಕೂಡ ಪರಮಾತ್ಮನ ನಿಯಮ ನಿಕೃತ್ಯ ನಿಕೃತ್ಯ ಅವರು ಅಧರ್ಮ ಮಾಡ್ತಾ ಇದ್ದಾರೆ ಕರ್ಣ ಅಧರ್ಮದಿಂದ ಅಭಿಮಾನವನ್ನು ಕೊಂದಾಗ ಕರ್ಣನಿಗೆ ನಾವ್ಯಾಕೆ ಅವಕಾಶ ಕೊಡಬೇಕು ಪ್ರತಿಜ್ಞೆ ಮಾಡಿದ್ದರಿಂದ ದುರ್ಯೋಧನನಿಗೆ ತೊಡೆ ಒಡೆಯಲೇಬೇಕು ಅದಕ್ಕೆ ಅನುಕೂಲ್ ಮಾಡಿಕೊಂಡು ಮಾಡಿಕೊಂಡಿದ್ದಾನೆ ಪರಮಾತ್ಮ ಜರಾಸಂದನ ಮನೆಗೆ ಬ್ರಾಹ್ಮಣ ರೂಪದಿಂದ ಹೋಗಿ ಮೋಸದಿಂದ ಹೋಗಿ ನಮಗೆ ಯುದ್ಧ ಭಕ್ಷಿ ಅಂತ ಅಂತೇಳಿ ಕೇಳ್ಕೊಂಡಿದ್ದಾನೆ ಹೌದು ಭಗವಂತ ತನ್ನ ಅವತಾರದ ಕಾರ್ಯದಲ್ಲಿ ನಮ್ಮನ್ನು ಮೋಹಗೊಳಿಸ್ತಾನೆ ಅವನ ಮೋಹಕ ಶಕ್ತಿ ಅದೇ ರೀತಿಯಾಗಿ ಇದೆ ಹರಿಣ ಹರಿಣಣ ಅನುತ್ಥಾನತಃ ಪಾತನ ರೂಪತ್ವ ಪಾತನ ರೂಪವಾಗಿರ್ತಕ್ಕಂಥ ವಂಚನೆಯನ್ನು ಪರಮಾತ್ಮ ಮಾಡ್ತಾನೆ ಇಂಥ ಪರಮಾತ್ಮ ಹೇಗಿದ್ದಾನೆ ಮತ್ತೆ ಸ್ಥಾಯೂನಾಂ ಪತಯೇ ನಮಃ ಕೃತದಲ್ಲಿ ತೈ ಅಂತ ತಿಳ್ಕೊಂಡು ಅಂತಂದ ಧಾತುವಿಗೆ ಕಳ್ಳತನ ಅರ್ಥ ನಮ್ಮ ಶರೀರದಲ್ಲಿ ಹೇಗೆ ತತ್ವಾಭಿಮಾನ ದೇವತೆಗಳಿದ್ದಾರೆಯೋ ತತ್ವಾಭಿಮಾನ ಅಸುರರು ಇದ್ದಾರೆ ಅವರು ಯಾವಾಗಲೂ ಕಾಯ್ತಾ ಇರ್ತಾರೆ ಯಾವಾಗ ತಪ್ಪು ಮಾಡ್ತಾನೆ ಇವನು ಇವನ ಕಡೆಯಿಂದ ಕೆಟ್ಟ ಕೆಲಸ ಮಾಡಿಸ್ಬೇಕು ಅಂತ ಅಂತೇಳಿ ನೀವು ಅಲ್ಪಾಚಮನಕ್ಕೆ ಹೋಗಿ ಅಥವಾ ಒಂಬತ್ತು ವಿಸರ್ಜನೆಗಳನ್ನು ಮಾಡಿ ಕೈಕಾಲು ತೊಳೆದ ತೊಳೆ ತೊಳೆದುಕೊಳ್ಳದೇ ಇದ್ದರೆ ಅಪವಿತ್ರ ಸ್ಥಿತಿಯಲ್ಲಿದ್ದರೆ ನಿಮ್ಮಲ್ಲಿದ್ದ ದೇವತೆಗಳು ಹೊರಟೋಗ್ತಾರೆ ಎಲ್ಲ ಅವಯವಗಳ ಡಾಮಿನೇಷನ್ ಅಸುರರಿಗೆ ಬರ್ತದೆ ಈರುಳ್ಳಿ ಬೆಳ್ಳುಳ್ಳಿಗಳು ತಿಂತ ಇದ್ದರೆ ಅಭಕ್ಷ್ಯ ಭಕ್ಷಣಗಳನ್ನು ಮಾಡ್ತಾ ಇದ್ದಾರೆ ಅಪವಿತ್ರನ ತಿಂತಾ ಇದ್ದಾರೆ ತತ್ವಾಯಮಾನ ದೇವತೆಗಳ ಬದುಕಿಗೆ ಸರಿತಾರೆ ತತ್ವಾಯಿಮಾನ ದೈತ್ಯರು ಬಂದು ಕೂತ್ಕೊಂಡು ನಮ್ಮ ಕಡೆಯಿಂದ ಇನ್ನೂ ಕೆಟ್ಟ ಕೆಲಸ ಮಾಡಿಸ್ತಾರೆ ಹೀಗಾಗಿ ಪರಮಾತ್ಮ ನಮಗೆ ಯಾವಾಗಲೂ ಇರಿ ಅಂತ ಅನ್ನೋದಕ್ಕೋಸ್ಕರ ನಮ್ಮ ಶರೀರದಲ್ಲಿ ತತ್ವಾಯಿಮಾನ ದೇವತೆಗಳ ಜೊತೆಗೆ ಹಸುರನ್ನು ಕೂಡ ಇಟ್ಟಿದ್ದಾನೆ ಈ ಹಸುರರು ಏನು ಮಾಡ್ತಾರೆ ಅಂತ ತಿಳ್ಕೊಂಡು ಸತ್ಕರ್ಮ ಮಾಡಬೇಕು ಅಂತ ಅಂತಕ್ಕಂಥ ನಮ್ಮ ಅಭಿಷ್ಧಗಳನ್ನು ಮರೆಸಿಬಿಡ್ತಾರೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಪರಮಾತ್ಮ ಪುಣ್ಯವನ್ನು ಗಳಿಸ್ಲಿಕ್ಕೆ ಬಿಡೋದಿಲ್ಲ ಒಂದ್ಸಲ ಒಬ್ಬ ವ್ಯಕ್ತಿ ಹೇಳ್ತಿದ್ದ ರಾಮದೇವ್ರ ಪೂಜೆಗೆ ಸ್ವಾಮಿಗಳು ಬಂದಿದ್ದರು ರಾಮದೇವ್ರ ಪೂಜೆಗೆ ಹೋಗೋ ಮನಸ್ಸು ಇರಲಿಲ್ಲ ನಮ್ಮ ಅಮ್ಮ ಬೈದಲು ಅಂತಕೊಂಡಂತ ಹೋದೆ ಹೋಗಿ ನನ್ನ ಚಪ್ಪಲ್ ಹೊರಗೆ ಇಟ್ಟು ಪಾದರಕ್ಷೆ ನಾನು ಕಾಲು ತೊಳ್ಕೊಳ್ಳಿಕ್ಕೆ ಹೋದೆ ಬಂದು ನೋಡ್ತೇನೆ ಚಪ್ಪಲಿಲ್ಲ ಒಂದಿದೆ ಒಂದಿಲ್ಲ ಅಥವಾ ಇನ್ನೊಂದೇನು ನನ್ನ ಹೊಸ ಚಪ್ಪಲ್ ಯಾರು ತೆಗೆದುಕೊಂಡು ಹೋದರು ಅಂಥೇಳಿ ಅಲ್ಲಿ ಇಲ್ಲಿ ಪ್ರತಿಯೊಂದು ಎಲ್ಲೆಲ್ಲಿ ಚಪ್ಪಲಿಟ್ಟು ಹೋಗಿ ಹುಡುಕ್ತಾ 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 ಕೊನೆಗೆ ನನ್ನ ಚಪ್ಪಲ್ ಸಿಗಲೇ ಇಲ್ಲ ಕೊನೆಗೇನಾಯಿತು ಅಷ್ಟರಲ್ಲಿ ಪೂಜೆ ಮುಗಿದು ಹೋಗ್ಬಿಟ್ಟಿತ್ತು ಪೂಜೆ ಒಳಗೆ ಹೋಗಲೇ ಇಲ್ಲ ನಾನು ನೋಡಿ ದೇವ್ರು ನನಗೆ ಹೇಗೆ ಮೋಸ ಮಾಡಿದ ಅಂತಕೊಂಡ್ತೀವಿ ದೇವರು ಮೋಸ ಮಾಡಲಿಲ್ಲ ನಿನ್ನ ಮನಸ್ಸಿಲ್ಲದೆ ಬಂದಿದ್ದೆ ಬೇಡ ಅದೇ ರೀತಿ ನಿನ್ನ ಪೂಜೆ ಸಿಗಬಾರ್ದಂತೆ ಅನು ಪರಮಾತ್ಮ ಅನುಕೂಲ ಮಾಡಿಕೊಡೋ ಆ ರೀತಿ ನಾನು ಅನುಕೂಲ ಮಾಡಿಕೊಟ್ಟಿದ್ದ ಹೀಗೆ ನಮ್ಮ ಜೀವನದಲ್ಲಿ ಇದೇ ರೀತಿಯಾಗಿ ನಾವು ಎಷ್ಟೋ ಸಲ ನಾವು ಭಾಳ ತಪ್ಪುಗಳನ್ನು ಮಾಡ್ತೇವೆ ತಾಮದೇವ್ರ ಪೂಜೆ ನೋಡ್ಲಿಕ್ಕೆ ಹೋಗ್ತಿರ್ತೇವೆ ಅಷ್ಟರಲ್ಲಿ ಪರಮಾತ್ಮ ನಮ್ಮನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ನಮಗೆ ಭಾಳ ಬೇಕಾದವರು ನಮ್ಮ ಹತ್ರ ಬಂದು ಬದಿಯಲ್ಲಿ ಕೂತ್ಕೊಂಡು ಬಂದು ಕೂತ್ಕೊಳ್ತಾರೆ ಭಾಳ ದಿವಸದ ಮೇಲೆ ಭೇಟಿಯಾಗಿರ್ತಾರೆ ಪೂಜೆ ಮುಗಿಯುವವರೆಗೂ ಅವ್ರ ಜೊತೆ ಹರಟೆ ಹಡಿತ ಕೊನೆಗೆ ಅಲ್ಲಿ ಅನೌನ್ಸ್ ಇರ್ತಾರೆ ಏನು ಅಂತಿಕೊಂಡು ಅಂತಂದರೆ ಚತುರ್ಯೋಗ ಮೂರ್ತಿ ಆನಂತರ ಸ್ವಯಂ ವ್ಯಕ್ತ ಶ್ರೀರಾಮಾದಿಗಳಿಂದ ಪೂಜಿತನಾಗಿರ್ತಕ್ಕಂಥ ಮೂಲರಾಮಚಂದ್ರ ದೇವರೂ ಅಲ್ಲಿವರು ನಮಗೆ ಹರಟಿಯಲ್ಲೇ ಲಕ್ಷ್ಯ ನಿನ್ನ ಸಸ್ಯ ಏನಾಯಿತು ನಿನ್ನ ಮಗಳೇನಾಯಿತು ಏನು ಫಾರೆನ್ ಹೋದಲೆ ಏನಾಯಿತು ಹಳೆಯ ಹೇಗೆ ಆ ಚತುರ್ಗಮೂರ್ತಿ ಅಂತಕೊಂಡು ಅಂತ ಹೇಳಿ ಸ್ವಾಮಿಗಳು ಅಬ್ಬ ಅದ್ರ ಮೇಲೆ ಪ್ರತಿಮೆ ಮೇಲೆ ಬಟ್ಟೆ ಹಾಕಿದ ನಂತರ ಓಹ್ ನಾವು ಪೂಜೆ ಕಡೆ ಲಕ್ಷ್ಯ ಕೊಡಲಿಲ್ಲ ಅಂತಕೊಂಡು ಈ ರೀತಿ ಎಲ್ಲರಿಗೂ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಭಾವನೆ ಬರ್ತದೆ ಯಾಕೆ ನಮ್ಮಲ್ಲಿರ್ತಕ್ಕಂಥ ಅಸೂರರು ಸ್ವಲ್ಪ ನಾವು ಲಕ್ಷ ಬೇರೆ ಕಡೆ ಕೊಟ್ಟರೆ ನಮ್ಮನ್ನು ಆ ಕಡೆ ಎಳ್ಕೊಂಡು ಹೋಗ್ಬಿಡ್ತಾರೆ ಆ ರೀತಿಯಾಗಿರ್ತಕ್ಕಂಥ ತಪ್ಪು ಕಾರ್ಯಗಳನ್ನು ಮಾಡಿಸಿಬಿಡ್ತಾರೆ ಇಂತಹ ತತ್ವಾಭಿಮಾನ ಸ್ಥಾಯು ಸ್ತಾಯು ಅಂತ ಅಂತಿಕೊಂಡು ಸ್ಥೈ ಕಳ್ಳತನ ಮಾಡುವುದೇ ಯಾವರ ಸ್ವಭಾವವಾಗಿದೆಯೋ ಅವರು ಸ್ಥಾಯುಗಳು ಶಂ ತನ್ವಂತೀತಿ ಸ್ಥಾಹ ಆ ಸ್ಥಾಯುಗಳು ಆ ಸ್ಥಾಯುಗಳನ್ನು ಇಂದ್ರಿಯಾಭಿಮಾನಿ ಹಸುರರು ನಮ್ಮನ್ನು ಪೀಡಿಸ್ತಾ ಇದ್ದಾಗ ದೇವರಿಗೆ ಶರಣು ಹೋಗದೆ ಬೇರೆ ಗತಿ ಇಲ್ಲ ಪರಮಾತ್ಮ ನೀನು ಶರಣು ಬಂದಿದ್ದೇನೆ ನಿನ್ನ ಅಧೀನನಾಗಿ ಬಂದಿದ್ದೇನೆ ಪರಮಾತ್ಮ ನನ್ನನ್ನು ದುರ್ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತಕ್ಕಂತಹ ಒಳಗೆ ಕಳ್ಳರು ಏನು ಕೂತ್ಕೊಂಡಿದ್ದಾರೆ ತತ್ವಾಭಿಮಾನಿ ಅಸುರರು ಅಂತೇನಿದ್ದಾರೆ ಅವರ ಅಧೀನದಲ್ಲಿ ನಾನು ಹೋಗದಂತೆ ಅವರ ಪ್ರಭಾವದಲ್ಲಿ ನಾನು ಬೀಳದಂತೆ ಅನುಗ್ರಹ ಮಾಡು ಅಂತ ಹೇಳಿ ಪ್ರತಿಕ್ಷಣವೂ ಯಾವಾಗಲೂ ನಾವು ಚಿಂತನೆ ಮಾಡ್ತಾನೆ ಇರಬೇಕು ನಾನು ವಿದ್ಯಾರ್ಥಿಯಾಗಿದ್ದಾಗ ನನಗೆ ಒಂದು ನಾವೆಲ್ಸ್ ಓದುವ ಅಭ್ಯಾಸ ಭಾಳ ಇತ್ತು ಆದಷ್ಟು ಒಳ್ಳೆಯದನ್ನೇ ಓದ್ತಾ ಇದ್ದೆ ನಾನು ಕೆಟ್ಟದ್ದು ಓದ್ತಿರಲಿಲ್ಲ ಆದರೆ ಹೊಸ ಹೊಸ ಬಂದ ಕ್ಷಣಕ್ಕೆ ಓದಲೇಬೇಕು ಅಂತಿಕೊಂಡು ಅಂತ ಏನೋ ಒಂದು ಆಗ್ರಹ ಮರುದಿವಸ ನಾನು ಪರೀಕ್ಷೆ ಇತ್ತು ತಯಾರು ಮಾಡಬೇಕಾಗಿತ್ತು ಕೆಲವು ಭಾಗ ರಿವಿಷನ್ ಆಗಿರಲಿಲ್ಲ ಅದಕ್ಕೆ ಎಲ್ಲರೂ ಮಲ್ಕೊಂಡ ಮೇಲೆ ನಾನು ರಿವಿಷನ್ ಮಾಡಬೇಕು ಅಂತಕೊಂಡು ಅಂತ ಹೇಳಿ ನನ್ನ ಪುಸ್ತಕದ ಕಪಾಟಿನಿಂದ ಪುಸ್ತಕ ತೆಗೆದೆ ಪರೀಕ್ಷೆ ಪುಸ್ತಕ ಅದರ ಹಿಂದೆ ನಾನು ತನ್ನ ಕಾದಂಬರಿ ಪುಸ್ತಕವೂ ಸಿಕ್ತು ಏನಂತ ತೆಗೆದು ನೋಡಿದೆ ಅದೊಂದು ನಾವೆಲ್ ಐತಿಹಾಸಿಕ ನಾವೆಲ್ ನನ್ನ ಮನಸ್ಸು ಏನಾಯಿತು ಏನಿದೆ ಒಂದು ಐ ಒಂದು ಎರಡು ಪುಟ ನೋಡಿ ಪ್ರೊಫೆಸ್ನಲ್ಲಿ ಏನು ಬರೆದಿದೆ ನೋಡಿ ಅದನ್ನು ಬದಿಗಿಟ್ಟು ಮತ್ತೆ ಅಭ್ಯಾಸ ಮಾಡ್ತೇನೆ ಅಂತ ತಿಳ್ಕೊಂಡು ನಾನು ಹೇಳ್ತೇನೆ ನಿಮಗೆ ಆ ಓದಿ ಇನ್ನೊಂದು ಪುಟ ಇನ್ನೊಂದು ಪುಟ ಇನ್ನೊಂದು ಪುಟ ಇನ್ನೊಂದು ಪುಟ ಅಂತ ಅನ್ಕೋತ ಆ ಪುಸ್ತಕ ಮುಗಿಯುವಷ್ಟರಲ್ಲಿ ಬೆಳಗ್ಗೆ ಐದು ಗಂಟೆ ಆಗಿತ್ತು ಸುಮಾರು ಮುನ್ನೂರು ಪುಟದ ಕಾದಂಬರಿ ಇತ್ತು ಒಂಬತ್ತು ಗಂಟೆಗೆ ಎಕ್ಸಾಮಿನೇಷನ್ ಸ್ನಾನ ಮಾಡಿ ಒಂದು ತಾಸು ದೂರಲ್ಲಿ ಹೋಗಬೇಕು ಇಷ್ಟು ಪಶ್ಚಾತ್ತಾಪವಾಯಿತು ನನಗೆ ಯಾಕೆ ನನ್ನ ಮನಸ್ಸು ಬದಿಯಲ್ಲಿದ್ದ ಪರೀಕ್ಷೆ ಪುಸ್ತಕ ಓದಲಿಲ್ಲ ಕಾದಂಬರಿ ಓದ್ ಮುಗಿಸಿದೆ ದೇವರನ್ನು ಗುರುಗಳನ್ನು ನೆನೆಸ್ತಾ ಪರೀಕ್ಷೆಗೆ ಹೋದೆ ಪರಮಾತ್ಮನಿಗೆ ಶರಣೆ ಪರಮಾತ್ಮ ಭಾಳ ತಪ್ಪಾಗಿದೆ ಆದರೆ ಅಪಯಸ ಕೊಡಬೇಡ ಅಂತಿರ್ಕೊಂಡು ಭಗವಂತ ಏನು ಕರುಣೆ ಮಾಡಿರಬೇಕು ನನಗೆ ಗೊತ್ತಿದ್ದ ಪ್ರಶ್ನೆ ಬಂದಿದ್ದು ಬರದೆ ಒಳ್ಳೆ ಮಾರ್ಕ್ ಸಿಕ್ತು ಆದರೆ ಪ್ರಿಪ್ರೇಷನ್ ಮಾಡಿದ್ರೆ ಇನ್ನೂ ಭಾಳ ಒಳ್ಳೆ ಸಿಗ್ತಾ ಇತ್ತು ಇವತ್ತು ಪಾರಾಯಣ ಮಾಡಬೇಕು ಅಂತ ಕೂತ್ಕೊಂಡಿರ್ತೇವೆ ಯಾರದೋ ಫೋನ್ ಬರ್ತದೆ ಅರ್ಧ ಗಂಟೆ ಬಿಡೋದಿಲ್ಲ ಅವರು ಅಟಲ್ ಪಾರಾಯಣ ಮಾಡೋ ಹೋಗ್ಬಿಡ್ತಾರೆ ಇವರೇ ನಮ್ಮಲ್ಲಿರ್ತಕ್ಕಂಥ ಸ್ಥೈ ಚೋರರು ಸ್ಥಾಯವ ಇಂತಹ ಸ್ಥಾಯುಗಳಿಗೆ ನೀನು ಪತಿ ಅವರ ಮೇಲೆ ಕಾಲನ್ನು ಇಟ್ಟು ಅವರನ್ನು ನಿಗ್ರಹ ಮಾಡ್ತಕ್ಕಂಥ ವ್ಯಕ್ತಿ ಪರಮಾತ್ಮ ಅವರ ಸ್ವಾಮಿ ನೀನು ಅವರನ್ನು ನಿಗ್ರಹ ಮಾಡುವ ಸ್ವಾಮಿ ಇಂಥ ಪರಮಾತ್ಮ ನಿನಗೆ ನಮಸ್ಕಾರ ತಪ್ಪು ದಾರಿಗೆ ಹೋಗದಂತೆ ಅಥವಾ ಈ ತತ್ವಾಭಿಮಾನಿಗಳಾಗಿರ್ತಕ್ಕಂಥ ಅಸುರರ ಪರಿಣಾಮದಲ್ಲಿ ಅಸುರರ ಪ್ರಭಾವಕ್ಕೆ ನಾನು ಬೀಳದಂತೆ ನನ್ನ ಮೇಲೆ ಅನುಗ್ರಹ ಮಾಡ್ತೀಯ ಅಂತನ್ನುವ ಒಂದು ಆರ್ಥವಾದಂತಹ ಪ್ರಾರ್ಥನೆ ತಾಯೋ ನಾಂ ನಮಃ ವಂಚತೆ ಪರಿವಂಚತೆ ಸ್ತಾಯು ಪತೆಯೇ ನಮ ಎಷ್ಟೋ ಸಂದರ್ಭದಲ್ಲಿ ನಾವು ಅನ್ಬೋದು ಯಾವಾಗ ಏನು ನಿನ್ನೆ ರಾತ್ರಿ ಅವರು ಎದೇನೋ ಅಂತಂದಿದ್ರು ಏನೋ ಗ್ಯಾಸ್ ಗ್ಯಾಸ್ ಅಂತ ತಿಳ್ಕೊಂಡು ಅಂತ ಹೇಳಿ ಗ್ಯಾಸಿನ ಔಷಧಿಯನ್ನು ಕೊಟ್ಟೆವು ಆದರೆ ಬೆಳಗ್ಗೆ ನಾಲ್ಕು ಆಗುವಷ್ಟರಲ್ಲಿ ಅವ್ರ ಪರಿಸ್ಥಿತಿ ಬೇರೆ ಆಯಿತು ಆದರೆ ಹಾಸ್ಪಿಟಲ್ನಲ್ಲಿ ಕರ್ಕೊಂಡು ಬರುವಾಗ ದಾರಿಯಲ್ಲಿ ಹೋಗ್ಬಿಟ್ರು ಪರಮಾತ್ಮ ಎಷ್ಟು ಮೋಸ ಮಾಡಿದೆ ನಮ್ಮನ್ನು ರಾತ್ರಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತಕೊಂಡು ಮಾಡಬಾರ್ದೇನು ಭಗವಂತ ಎಂಥ ಮೋಸ ಮಾಡಿದ ತಿಳ್ಕೊಂಡು ಅಂತೇಳಿ ಸರ್ವಸಾಮಾನ್ಯವಾಗಿ ಯಾರ ಮನೆಯಲ್ಲಿ ಯಾರು ಹೋಗಿರ್ತಾರೆ ಅವ್ರು ಮಾತಾಡ್ಲಿಕ್ಕೆ ಹೋದಾಗ ಈ ಶಬ್ದ ಏನು ರೀ ದೇವ್ರೆ ಎಷ್ಟು ಮೋಸ ಮಾಡುತ್ತೆ ಗೊತ್ತೇ ಮಾಡಿಬಿಡ್ಲಿಲ್ಲ ರೀ ಗೊತ್ತಾಗ್ಲಿಕ್ಕೆ ಬಿಡ್ಲಿಲ್ಲ ಏನಾದರೂ ಪ್ರಯತ್ನ ಮಾಡ್ತಿದ್ದು ಅದಕ್ಕೆ ಅವಕಾಶವೇ ಕೊಡಲಿಲ್ಲರಿ ವಂಚತೆ ಪರಿವಂಚತೆ ಹೌದು ನಮ್ಮ ಕರ್ಮ ಆಗಿತ್ತು ಅವರ ಕರ್ಮವೂ ಆಗಿತ್ತು ಅವರ ಆಯುಷ್ಯ ಮುಗಿದಿತ್ತು ಪರಮಾತ್ಮ ನಮಗೆ ಭ್ರಮೆನು ಉಂಟು ಅವಕಾಶ ಕೊಡಲಿಲ್ಲ ಉಳಿಸುವ ಸಂದರ್ಭ ಕೊಡಲಿಲ್ಲ ಪರಮಾತ್ಮ ಅಂತಾನೆ ನಿನ್ನ ಸಾಧನೆಯನ್ನು ಬಹಳ ಕಡಿಮೆ ಇದೆ ಅಂತ ವಂಚತೆ ಪರಿವಂಚತೆ ಇನ್ನು ಸಾಧಕರಿಗೆ ಆಗಾಗ ತ್ರಾಸು ಕೊಡ್ತಕ್ಕಂತಹ ತತ್ವಾಭಿಮಾನ ಅಸುರರನ್ನು ಪರಮಾತ್ಮ ಪೂರ್ತಿ ನಿಗ್ರಹ ಮಾಡ್ತಾನೆ ಅವರು ತಲೆ ಎತ್ತದಂತೆ ಮಾಡ್ತಾನೆ ತತ್ವಾಭಿಮಾನ ದೇವತೆಗಳ ಮುಖಾಂತರವೇ ನಮಗೆ ಸತ್ಕರ್ಮದಲ್ಲಿ ಪ್ರೇರಣೆಯನ್ನುಂಟು ಮಾಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಸ್ಥಾಯೂ ನಾಂ ನಮಃ ಅಂತ ತಿಳ್ಕೊಂಡಂತಾಗುತ್ತೆ ಮೂರು ವಿಶೇಷಣಗಳು ಈ ವಾಕ್ಯದಲ್ಲಿ ನಮೋ ವಂಚತೆ ಪರಿವಂಚತೆ ಸ್ಥಾಯೂನಾಂ ಪತಯೇ ನಮಃ ಇನ್ನು ಮುಂದಿನ ವಾಕ್ಯ ನಮೋ ನಿಚೇರವೇ, ಪರಿಚರಾಯ ಆರಣ್ಯಾನಾಂ, ಪತಯೇ ನಮಃ ನಮೋ ನಿಚೇರವೆ ಇದೇ ನಿಚೇರ ನಿಚೇರ ನಮ್ಮಂಥ ದಡ್ಡರ ತಲೆಗೆ ಹೊಳೆಯಕ್ಲಿಕ್ಕೆ ಸಾಧ್ಯವೇ ಇಲ್ಲ ಸತ್ಯ ಧರ್ಮರು ಬರಬೇಕು ಅನುಗ್ರಹ ಮಾಡಬೇಕು ಸತ್ಯ ಧರ್ಮರು ಹೇಳ್ತಾರೆ ನಿಚೇ ಇರವೇ ಅಂತ ತಿಳ್ಕೊಂಡ್ತಾರೆ ಪರಮಾತ್ಮನ ಹೆಸರುದು ಭಗವಂತನ ಅದ್ಭುತವಾದಂಥ ಅದೊಂದು ವಿಶೇಷಣ ಏನಪ್ಪ ಅಂತ ವಿಶೇಷಣ ಒಂದು ವೇದವಾಕ್ಯ ಇದೆ ಸರ್ವಜ್ಞತ್ವ ಇವ ಸರ್ವಾತೃತ್ವ ಇವ ಆರಶ್ಚ ವೈಣ್ಯಶ್ಚ ಅರ್ಣವೌ ಬ್ರಹ್ಮಲೋಕೆ ಅರಚ ತತ್ರೈವ ಸುಧಾಸಮುದ್ರೌ ತತ್ರವ ಸರ್ವಾಭಿಮತಪ್ರದೌದೌ ಅಂತೇಳಿ ಒಂದು ಪ್ರಮಾಣವಚನ ಇದೆ ಭಗವಂತನನ್ನು ಪಡೆದ ಭಕ್ತರು ಯಾವಾಗ ವೈಕುಂಠಕ್ಕೆ ಹೋಗ್ತಾರೆ ಅಲ್ಲಿ ಅವರಿಗೆ ಅರ ಮತ್ತು ವೈಣ್ಯ ಅಂತ ತಿಳ್ಕೊಂಡು ಅಂತೇಳಿ ಅರ ವೈಣ್ಯ ಅಂತಕ್ಕಂಥ ಎರಡು ಅಮೃತದ ಸರೋವರಗಳು ಸಿಕ್ಕುತ್ತವೆ ಅರಶ್ಚ್ಯ ವೈಣ್ಯ ಸುಧಾ ಸಮುದ್ರವು ಅದನ್ನು ಪರಮಾತ್ಮ ಪಾಲನೆ ಮಾಡ್ತಾ ಇದ್ದಾನೆ ಯೋಗ್ಯರಿಗೆ ಮಾತ್ರ ಅಲ್ಲಿ ಬರಲಿಕ್ಕೆ ಬಿಡ್ತಾನೆ ಆದ್ದರಿಂದಾಗಿ ಈ ಒಂದು ವಿಚಾರವನ್ನು ತಿಳಿಸೋದಕ್ಕೋಸ್ಕರ ಶ್ರುತಿ ಸ್ಮೃತಿಗಳಲ್ಲಿ ಬಂದಿರತಕ್ಕಂಥ ವಿಚಾರ ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮನ ಮಹಿಮೆ ಅದರ ಜೊತೆಗೆ ಪರಮಾತ್ಮನ ಶ್ರೇಷ್ಠತ್ವ ಅರ ಅಂತಿಕೊಂಡಂತನ್ನುವುದು ಪರಮಾತ್ಮನ ಸರ್ವಜ್ಞತ್ವವನ್ನು ತೋರಿಸಿಕೊಟ್ರೆ ವಿ ಅಣ್ಣ ಅಂತಿಕೊಂಡಂತನ್ನು ಅಣ್ಣ ಅನ್ನುವುದು ಪರಮಾತ್ಮ ಪ್ರಳೆಯ ಕಾಲದ ಎಲ್ಲೆಲ್ಲವನ್ನು ಭಕ್ಷಿಸುವನು ಅಂದರೆ ಸರ್ವಜ್ಞನು ಸಕಲ ಪೃಥ್ವಿಯನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಳ್ಳೋನು ಆದ್ದರಿಂದಾಗಿ ಪರಮಾತ್ಮ ಅತ್ಯಂತ ಸರ್ವೋತ್ತಮ ಅತ್ಯಂತ ಶ್ರೇಷ್ಠ ಅನ್ನೋದನ್ನು ವ್ಯಕ್ತಪಡಿಸ್ತಾರೆ ಅದು ಹೇಗೆ ಅಂತನ್ನುವುದನ್ನು ಪರಮಾತ್ಮನಿಗೆ ನಿಚೇ ರೂಹು ಅಂತ ತಿಳ್ಕೊಂಡು ಅಂತ ಹೇಳಿದರು ನಿ ಚೇರು ನಿಂದ್ರ ನಿತರಾಮ್ ವಿಶೇಷವಾಗಿ ಏಕಾಗ್ರತೆಯಿಂದ ಚರ ಅಂತ ನಡೆಯಂತರ್ಥ ಸಂಸ್ಕೃತದಲ್ಲಿ ಚರ ಗತಿ ಭಕ್ಷಣ ಚರ ಶಬ್ದಕ್ಕೆ ಚರ ಭಕ್ಷಣ ಅಂತೂ ಕೂಡ ಇದೆ ಚರಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ ಆದ್ದರಿಂದಾಗಿ ನಿಚೇರವೇ ಅಂತಂದರೆ ನಿತರಾಂ ಚರತಿ ಯಾವನು ಯಾವಾಗಲೂ ಜ್ಞಾನಪೂರ್ಣನಾಗಿದ್ದಾನೆ ಆನಂತರ ನಿತರಾಂ ಯಾವಾಗಲೂ ಪರಮಾತ್ಮ ನಮಗೆ ಜ್ಞಾನವನ್ನು ಕೊಡ್ತಾನೆ ಚರತಿ ಅವಗಚ್ಛತಿ ನಮ್ಮಿಂದ ತಿಳಿಯಲ್ಪಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ನಿಚಯರು ಇದರ ಚತುರ್ಥಿ ಭಕ್ತಿ ನಿಚೇಯರವೇ ಅಥವಾ ಸಂಸ್ಕೃತದಲ್ಲಿ ಚರ ಗತಿ ಭಕ್ಷಣ ಅಂತಕೊಂಡು ಅಂಥೇಳಿ ಒಂದು ಮೊದಲನೇದ್ದು ಜ್ಞಾನ ಅಂತ ಮಾಡಿದ್ದೆ ಪರಮಾತ್ಮನ ಚೆನ್ನಾಗಿ ತಿಳಿದುಕೊಳ್ತಕ್ಕಂಥ ವ್ಯಕ್ತಿಗಳು ನಿಚೇರು ಜ್ಞಾನಿಗಳು ಅಂಥವರಿಗೆ ಪತಿಯಾಗಿರ್ತಕ್ಕಂಥವನು ನಮೋ ನಿಚೇರವೇ ಅಂತಕೊಂಡು ಅಂತ ಹೇಳಿ ಇನ್ನು ಚರಗತಿಗೆ ಭಕ್ಷಣ ಅಂತೂ ಇದೆ ಚರಕ್ಕೆ ನಡೆ ಅಂತ ಅರ್ಥ ಇದೆ ನಡೆ ಅಂತನೋ ಅರ್ಥದಲ್ಲಿ ಏ ಗತ್ಯರ್ಥ ತೇ ಜ್ಞಾನಾರ್ಥ ಅಂತಕೊಂಡು ಚರ ಅಂತಂದರೆ ಜ್ಞಾನ ನಿತರಾಂ ಚರ ವಿಶೇಷವಾದ ಜ್ಞಾನ ಪರಿಪೂರ್ಣರಾಗಿರ್ತಕ್ಕಂಥ ಸರ್ವಜ್ಞ ಶ್ರೀಹರಿ ಆದ್ದರಿಂದ ನಿಚೇರವೇ ಸರ್ವಜ್ಞನಾಗಿರ್ತಕ್ಕಂಥ ಶ್ರೀಹರಿಯೇ ಅಂಥೇಳಿ ಪರಮಾತ್ಮನಿಗೆ ಸಂಬೋಧನ ಇನ್ನು ಚರ ಅಂದರೆ ಭಕ್ಷಣೆ ಅಂತ ಅರ್ಥ ನಿತರಾಂ ಪ್ರಳಯ ಪ್ರಳಯಕಾಲೆ ಸರ್ವಂ ವಿಶ್ವಂ ಸ್ವ ಉದರೆ ಸ್ಥಾಪಯತಿ ಇಲ್ಲಿ ನಿಚೇರು ಪರಮಾತ್ಮ ಒಂದು ಸರ್ವಜ್ಞನಾದ ಪರಮಾತ್ಮ ಇನ್ನೊಂದು ಇನ್ನೊಂದರ್ಥ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನುಂಗಿ ಹಾಕ್ತಕ್ಕಂಥ ಪರಮಾತ್ಮ ಅಂತ ಅರ್ಥ ಅಂದರೆ ಪರಮಾತ್ಮನ ಸರ್ವಜ್ಞತ್ವವನ್ನು ಪರಮಾತ್ಮನ ಸಂಪೂರ್ಣ ಜಗತ್ತನ್ನು ಹೊಟ್ಟೆಯಲ್ಲಿಟ್ಟುಕೊಳ್ತಕ್ಕಂಥ ಮಹಾಮಹಿಮೆಯನ್ನು ಈ ಒಂದು ಶಬ್ದ ನಮಗೆ ತಿಳಿಸಿ ಹೇಳ್ತಾರೆ ನಮೋ ನಿಚೇ ಇರವೇ ಸತ್ಯಧರ್ಮ ತೀರ್ಥರು ತಾವು ಅಭ್ಯಾಸ ಮಾಡಿ ವಿಚಾರ ಮಾಡಿ ಈ ಅರ್ಥ ಹೇಳಿದ್ದರಿಂದಾಗಿ ನಮಗೆ ಅರ್ಥವಾಯಿತು ಪರಮಾತ್ಮ ಜ್ಞಾನಪೂರ್ಣ ಅಂತೇಳ್ಕೊಂಡಂತೇಳಿ ಆದ್ದರಿಂದ ನಮ್ಮ ನಿಚೆ ಇರವೇ ಪರಿಚರಾಯ ಪರಮಾತ್ಮನಿಗೆ ಪರಿಚಾರ ಅಂತ ತಿಳ್ಕೊಂಡು ಅಂತಂದರೆ ಸೇವಕ ಅಂತ ಅರ್ಥ ಅಥವಾ ಸುತ್ತಲೂ ಅಂತ ಅರ್ಥ ಇದನ್ನು ಈ ರೀತಿಯಾಗಿ ಬಿಡಿಸ್ಬೇಕು ಪರೋಹರಿಹಿ ಯಾರಿಗೆ ಪರಮಾತ್ಮನೇ ಸರ್ವಶ್ರೇಷ್ಠ ಮೋಕ್ಷವೇ ಯಾರಿಗೆ ಉತ್ತಮವಾದಂಥ ಲೋಕ ಅಂಥೇಳಿ ಯಾರು ತಿಳಿದುಕೊಂಡಿದ್ದಾರೆ ಯಶಾಂತ್ಯ ಪರಿ ಪರಿಣಹ ಅಂತಿಕೊಂಡು ಅಂತ ಸರ್ ತೈಹಿ ಚರ್ಯತೆ ಅಂದರೆ ಪರಮಾತ್ಮನನ್ನು ಸದಾಕಾಲದಲ್ಲಿಯೂ ಕೂಡ ಆ ಪರಮಾತ್ಮ ನಮಗೆ ಸದ್ಗತಿದಾಯಕ ಉತ್ತಮಗತಿದಾಯಕ ಇಂಥ ಪರಮಾತ್ಮ ತಾನು ಅನುಗ್ರಹ ಮಾಡಿ ತನ್ನ ಜ್ಞಾನವನ್ನು ಕೊಡ್ತಾನೆ ಅಪರೋಕ್ಷ ಜ್ಞಾನ ಮಾಡ್ತಾನೆ ಅಂತಿಳ್ಕೊಂಡು ಅಂಥೇಳಿ ಪರಮಾತ್ಮನಿಗೆ ಪರಿಚರ ಪರಿಚರ ಅಂತೇಳ್ಕೊಂಡಂತ ಹೆಸರಿದೆ ಈ ಅನುಸಂಧಾನವನ್ನು ಕೊಟ್ಟು ಮುಕ್ತಿಯನ್ನು ಮುಕ್ತಿಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಕ್ಕನು ಪರಮಾತ್ಮನೇ ನಮೋ ಪರಿಚರಾಯ ಸರ್ವೋತ್ತಮನಾಗಿ ಸರ್ವೋತ್ತಮ ಅಂತ ತಿಳ್ಕೊಂಡಕ್ಕಂಥ ಜ್ಞಾನಿಗಳಿಗೆ ಯಾವಾಗಲೂ ಸಂರಕ್ಷಣೆ ಮಾಡ್ತೇನೆ ಅಂತಕೊಂಡು ಅಂತೇಳಿ ಪರಮಾತ್ಮ ಹೇಳಿಕೊಂಡಿದ್ದರಿಂದಾಗಿ ಅವನಿಗೆ ನಿಚೇರವೇ ನಿಚೇರವೆ ಅಂತೇಳ್ಕೊಂಡು ಅಂತ ನಿತರಾಮ್ ಅದು ನಿಚೇರವೇ ಅಂತ ಅಂತೇಳ್ಕೊಂಡು ಅಂತೇಳಿ ಭಗವಂತನಿಗೆ ಹೆಸರು ಅದಕ್ಕೋಸ್ಕರವೇ ಜ್ಞಾನಿಗಳ ಪುಸ್ತಕ ಓದಬೇಕು ಅಂತ ಅರ್ಥ ಇಲ್ಲದೆ ನಾವೇನು ನಿಚೇ ಇರವೇ ನಿಚೇ ಇರವೇ ನೀಚೇರ ಚೇರು ಕುರ್ಸಿ ಅಂತ ಅರ್ಥ ಮಾಡ್ತಿದ್ದು ಯಾರಿಗೂ ಗೊತ್ತು ಅಥವಾ ನೀಚ ರವಿ ಅಂತ ಅರ್ಥ ಮಾಡ್ತಿದ್ದು ಏನೂ ಗೊತ್ತಿಲ್ಲ ಇಲ್ಲ ನಿಚೇ ಯಾವಾಗ ನಿತರಾಮ್ ವಿಶೇಷವಾಗಿ ಯಾರು ಜ್ಞಾನವುಳ್ಳವರಾಗಿದ್ದಾರೆ ಅಂಥವರ ಸ್ವಾಮಿ ನಿಚೇರವೇ ಇಂಥ ಪರಮಾತ್ಮನಿಗೆ ಪರಿಚಯ ಅಂತಕೊಂಡು ಅಂತ ಹೆಸರು ಏನಪ್ಪ ಯಾರು ಪರಿಚಯ ಮಾಡ್ತಾನೆ ಯಾರು ಸೇವೆ ಮಾಡ್ತಾನೆ ಪರಮಾತ್ಮ ಇಲ್ಲ ಪರಿಚಯ ಅಂತಿಕೊಂಡು ಅಂತಂದರೆ ಪರಹ ಅಂದರೆ ಪರಮಾತ್ಮನೇ ಸರ್ವೋತ್ತಮ ಪರಮಾತ್ಮನೇ ವೈಕುಂಠಾಧಿಪತಿ ಅಂತ ಹೇಳಿ ಯಾರಿಗೆ ಜ್ಞಾನ ಇದೆ ಅವರಿಗೆ ಪರಿಣಃ ಅಂತಿಕೊಂಡು ಅಂತ ಹೇಳ ಇಂತಹ ಪರಿಣರು ಅಂದರೆ ಅಪರೋಕ್ಷ ಜ್ಞಾನಿಗಳಿಂದ ಪರಮಾತ್ಮ ಚರಿಯತೆ ಸೇವೆಯನ್ನು ಮಾಡಿಸ್ಕೊಳ್ಪಡ್ತಾನೆ ಆದ್ದರಿಂದ ಪರಮಾತ್ಮನಿಗೆ ಪರಿಚರ ಅಂತಿಡ್ಕೊಂಡು ಅಂತೇಳಿ ಸೂರ್ಯನಿಂದ ಸ್ತುತ್ಯ ಸರ್ವಜ್ಞ ಪ್ರಳಯ ಪ್ರಳಯಕರ್ತ ಅಂತ ಅಂತಿಳ್ಕೊಂಡು ಅಂತೇಳಿ ನಿಚೇರವೇ ಅಂತಕೊಂಡಂಥ ವಿಶೇಷಣೆ ಇಟ್ಟರೆ ಪರಿಚಾರ ಅಂತ ಅಂತಂದರೆ ಯಾರು ಪರಮಾತ್ಮನೇ ಸರ್ವೋತ್ತಮ ಅಂತೇಳಿ ತಿಳ್ಕೊಂಡಿದ್ದಾರೆ ಅವರು ಪರಿಣರು ಅವರಿಂದ ಪರಮಾತ್ಮ ಸೇವೆ ಮಾಡಿಸಿಕೊಳ್ಳಲ್ಪಡ್ತಾನೆ ಸೇವೆ ಮಾ ಅವರು ಪರಮಾತ್ಮನ ಸೇವೆ ಮಾಡ್ತಾರೆ ಆದ್ದರಿಂದ ಪರಮಾತ್ಮನಿಗೆ ಪರಿಚಾರ ಅಂತ ಅಂತಕೊಂಡು ಅಂತೇಳಿ ನಾನು ಯಾರು ಮಕ್ಕಳಿಗೆ ಪರಿಚಾರ ಅಂತ ಹೆಸರು ಹೇಳಿ ಹಿಂದಕ್ಕೆ ಈ ಹೆಸರನ್ನು ಇಟ್ಟುಕೊಂಡಿದ್ದರು ಸತ್ಯವತಿ ತಂದೆಗೆ ಹೆಸರು ಉಪರಿಚಾರ ಅಂತ ತಿಳ್ಕೊಂಡು ಹೇಳಿ ಸರ್ ಇಲ್ಲಿ ಪರಿಚಯ ಇದೆ ಅವನು ಹೂ ಅಂತ ತಿಳ್ಕೊಂಡಿದ್ದು ಉಪರಿಚರ ಅಂತ ಹೇಳ್ಕೊಂಡು ಇನ್ನು ಮೂರನೇ ವಿಶೇಷಣ ಅರಣ್ಯ ಪತಯೇ ನಮಃ ನೋಡಿ ವಿಚಾರ ಮಾಡಿ ಅರ್ಥ ಬರೆದಿಟ್ಕೊಳ್ಳಿ ಚಿಂತನೆ ಮಾಡುವಾಗ ಬಹಳ ಆನಂದವಾಗ್ತದೆ ಯಾವುದೂ ನಮಗೆ ಗೊತ್ತಿಲ್ಲ ಬ್ಯಾತ್ ಬಿಡಿಸ್ಲಿಕ್ಕೆ ಇಲ್ಲ ಕಷ್ಟಪಟ್ಟು ವ್ಯಾಸಿನ ಉತ್ತರ ಸಿಕ್ಕಾಗ ಬಹಳ ಆನಂದವಾಗ್ತಾರೆ ಹಾಗೆ ಪರಮಾತ್ಮನ ವಿಷಯದಲ್ಲಿ ಯಾವಾಗಲೂ ಪರಮಾತ್ಮನ ಸರ್ವೋತ್ತಮ ಅಂತಕೊಂಡು ತನ್ನ ಚಿಂತನೆ ಮಾಡ್ತಕ್ಕಂಥ ಜನರು ಅಂತೇನಿದ್ದಾರೆ ಅವರು ಪರಿಣಹ ಅವರಿಗೆ ಪರಿಣಹ ಅಂತಕೊಂಡು ಅಂತ ಹೇಳಿದರು ಅವರಿಂದ ಪರಮಾತ್ಮ ಚರ್ಯತೆ ಸ್ತುತ್ ಪೂಜೆ ಮಾಡಿಕೊಳ್ಪಡ್ತಾನೆ ಪೂಜಿಸಲ್ಪಡ್ತಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಪರಿಚರ ಪರಿಚರ ಅಂತ ತಿಳ್ಕೊಂಡು ಅಂತ ಹೇಳರು ಇಂಥ ಪರಿಚರಾಯ ಪರಮಾತ್ಮನೇ ನಿನಗೆ ನಮಸ್ಕಾರ ನಮೋ ನಿಚೇರವೇ ಪರಿಚರಾಯ ಅರಣ್ಯಾನ ಪತೆಯೇ ಇನ್ನೊಂದು ವಿಶಿಷ್ಟತೆ ಅರಣ್ಯರ ಅರಣ್ಯದ ಪತಿ ಪರಮಾತ್ಮ ಹೇಗೆ ಅರಣ್ಯ ಅಂತಕೊಂಡು ಅಂತ ಹೇಳಿ ಅಂತಂದರೆ ಅರಹ ಮತ್ತು ಣ್ಯ ಅರ ಮತ್ತು ಣ್ಯ ಅಂತಕೊಂಡಂತ ಅರಶ್ಚಣ್ಯಶ್ಚ ಅರಣ್ಯವ್ ಅರಣ್ಯವು ಅಂತ ಅಂತಂದರೆ ಕಾಡು ಅಲ್ಲ ಅರ ಮತ್ತು ಅಣ್ಯ ತಿಂಡಂತನ್ನುವ ವೈಕುಂಠದಲ್ಲಿರ್ತಕ್ಕಂಥ ಅಮೃತದ ಸಮುದ್ರಗಳು ಸಮುದ್ರಗಳು ಇಂತಹ ಅರಶ್ಚಣ್ಯಶ್ಚ ಅರಣ್ಯ ತತ್ರ ಭಾವ ಅರಣ್ಯ ಪರಮಾತ್ಮ ಅನುಗ್ರಹದಿಂದ ಆ ಅಮೃತದ ಸರೋವರದಲ್ಲಿ ಕುಳಿತು ಅದನ್ನು ಸರೋವರ ಪಾನವನ್ನು ಮಾಡ್ತಾ ಇರತಕ್ಕಂಥ ಪರಮ ಭಗವದ್ ಭಕ್ತರು ಅಂತೇನಿದ್ದಾರೆ ಅವರು ಅರಣ್ಯರು ಅಂದರೆ ಅಮೃತದ ಸಮುದ್ರದ ದಂಡೆಯಲ್ಲಿ ತಮ್ಮ ಪುಣ್ಯದ ಪ್ರಭಾವದಿಂದ ಪರಮಾತ್ಮ ಅನುಗ್ರಹದ ಪ್ರಭಾವದಿಂದ ಆ ಅಮೃತದ ದಂಡೆಯಲ್ಲೇ ಕುಳಿತುಕೊಂಡು ಅಮೃತವನ್ನು ತೆಗೆದುಕೊಳ್ತಾ ಇದ್ದರೆ ಎಂಥ ಅದ್ಭುತವಾದ ಆನಂದ ಇರಬೇಕು ಅಂತಹ ಆನಂದವನ್ನು ನಮಗೆ ಕಲಿಸಿಕೊಡ್ತಕ್ಕಂತಹ ಅಂತಹ ಆನಂದವನ್ನು ತಿಳಿಸಿಕೊಡ್ತಕ್ಕಂತಹ ಭಗವಂತನಿಗೆ ಅರಣ್ಯ ಅರಣ್ಯ ಅಂತಿಟ್ಕೊಂಡು ಅಂತ ಹೇಳ ಹೆಸರು ಅರಣ್ಯ ನಾಂ ಪತೆ ಅರಣ್ಯ ಅರಣ್ಯನಾಂ ಪತಿ ಅಂತ ಹೆಸರು ನಿಚೇರವೇ ಅಂತನೋ ಪರಮಾತ್ಮನ ಹೆಸರು ಪರಿಚರಾಯ ಅಂತ ಅಂತಕೊಂಡು ಅನ್ನೋದು ಪರಮಾತ್ಮನ ಹೆಸರು ಅರಣ್ಯ ನಾಂ ಪತೆಯೇ ನಮಃ ಅಂತ ತಿಳ್ಕೊಂಡು ಅನ್ನೋದು ಪರಮಾತ್ಮನ ಹೆಸರು ಸಂಕ್ಷಿಪ್ತವಾಗಿ ನಿಚೇರವೆ ಅಂತ ತಿಳ್ಕೊಂಡಂತಂದರೆ ಸರ್ವಜ್ಞನು ಆ ನಂತರ ಸರ್ವ ಎಲ್ಲವನ್ನೂ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಕ್ಕಂಥವನು ಆದ್ದರಿಂದಾಗಿ ಭಗವಂತನಿಗೆ ನಿಚ್ಚೇರವೇ ಅಂತ ತಿಳ್ಕೊಂಡು ಅಂತ ಹೇಳಿ ಸರ್ ಪರಿಚರಾಯ ಅಂತ ತಿಳ್ಕೊಂಡು ಅಂತಂದರೆ ಪರಮಾತ್ಮನನ್ನೇ ಸರ್ವೋತ್ತಮ ಅಂತ ತಿಳ್ಕೊಂಡು ಅಂತ ಹೇಳಿ ಅವನ ಸೇವೆಯಲ್ಲೇ ತೊಡಗಿದವರು ಪರಿಚರರು ಅಷ್ಟೇ ಅಲ್ಲ ಅಂಥ ಪರಿಚರರು ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು ಆದ್ದರಿಂದಾಗಿ ಅಂತ ಅಂತಕೊಂಡಂಥ ಅರ್ಥವಾಯಿತು ಇನ್ನು ಅರಣ್ಯ ನಮ್ಮಂಥವ್ರಿದ್ರೆ ಕಾಡು ಅಂತ ಅರ್ಥ ಮಾಡ್ತಾಯಿದ್ದೆವು ಅರಣ್ಯ ಅಂತಕೊಳ್ಳಲ್ಲ ಅರ ಮತ್ತು ಣ್ಯ ಅಂತನ್ನು ಹೆಸರಿನ ಎರಡು ಅಮೃತ ಸಮುದ್ರಗಳು ಸರ್ವಜ್ಞ ಅದ ಅರಶ್ಚ ವೈಣ್ಯಶ್ಚ ಸುಧಾಸಮುದ್ರವು ತೈವ ಸರ್ವಾಭಿಮತಪ್ರದವು ಆ ಸಮುದ್ರದ ಹತ್ತಿರದಲ್ಲಿ ತಮ್ಮ ಎಲ್ಲ ಅಭಿಷ್ಟಗಳನ್ನು ಪಡೀತಾರೆ ಮುಕ್ತರು ಅಂತ ಅಂತ ಹೇಳಿ ವರ್ಣನೆ ಬಂದಿದೆ ಇಂತಹ ಅರಣ್ಯದ ಹತ್ತಿರ ಇರ್ತಕ್ಕಂದರೆ ಇಂಥ ಅರ ಮತ್ತು ಅನ್ನು ಅಮೃತ ಸಮುದ್ರದ ಹತ್ತಿರ ಇರತಕ್ಕಂಥವರು ಅರಣ್ಯಾ ಅರಣ್ಯರು ಅಂತಹ ಅರಣ್ಯ ನಾಂಪತೆಯೇ ನಿನ್ನ ಅನುಗ್ರಹದಿಂದಲೇ ಅವರು ಆ ಅಮೃತದ ಸಮುದ್ರದವರೆಗೂ ಹೋಗಿ ಮುಟ್ಟಿದ್ದಾರೆ ಅಮೃತದ ಸರೋವರದವರೆಗೂ ಹೋಗಿ ಮುಟ್ಟಿದ್ದಾರೆ ಪರಮಾತ್ಮ ಅಲ್ಲಿಯೂ ನೀನು ಅವರ ಸ್ವಾಮಿಯಾಗಿ ರಕ್ಷಕನಾಗಿ ಅವರಿಗೆ ಪರಮಾನುಗ್ರಹವನ್ನು ಮಾಡ್ತಾ ಇದ್ದೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅರಣ್ಯ ನಾಮ ಪತೆಯ ಅಂತಕೊಂಡು ಅಂತೇಳಿ ಕರೆದಿದ್ದಾರೆ ಅರಶ್ಚ ವೈಣ್ಯಶ್ಚ ಅಂತ ವೈಣ್ಯ ಅನ್ನುವ ಪದಚ್ಛೇದವನ್ನು ಮಾಡಿ ಇಂತಹ ಸುಧಾಸಮುದ್ರದ ಸಾಮೀಪ್ಯವನ್ನು ಪಡೆದಿರತಕ್ಕಂಥವರು ಅಂತಿಕೊಂಡಂತ ಅನ್ನೋದು ಅರಣ್ಯ ಆರಣ್ಯಕರು ಆ ಅರಣ್ಯಕರ ಮೇಲೆ ಪರಮಾತ್ಮನ ಪರಮಾನುಗ್ರಹ ಈ ರೀತಿಯಾಗಿರ್ತದೆ ಅವರಿಗೆ ಮುಕ್ತಿಯನ್ನು ಕೊಡ್ತಾನೆ ಇದರ ನಂತರ ಪರಮಾತ್ಮನ ಮೂರನೇ ವಾಕ್ಯ ಅಂತ ತಿಳ್ಕೊಂಡಂತಂದರೆ ಅಂತಂದರೆ ಆವಿಭ್ಯ ಜಿಗಾಂಸ್ ಜಿಘಾಂಸ್ ಜಿಘಾಗುಂ ಸದ್ಯ ಮುಷ್ಣತಾಂ ಪತಯೇ ನಮಃ ಸೃಕಾವಿಗಳ ಸ್ವಾಮಿ ಜಿಗಾಂಸದ್ಭ್ಯ ಅಂಥವರಿಗೆ ಸ್ವಾಮಿ ಮುಷ್ಣತಾಂ ಕಳತನ ಮಾಡ್ತಕ್ಕಂಥವರಿಗೆ ಪರಮಾತ್ಮ ಸ್ವಾಮಿ ಅಂತೇಳ್ಕೊಂಡಂಥೇಳಿ ಈ ವಾಕ್ಯ ನಮಗೆ ಪರಮಾತ್ಮನ ಈ ರೀತಿ ಉಪಾಸನೆ ಮಾಡು ಅಂತ ಹೇಳ್ತಾರೆ ನಮಸ್ತೃಕಾವಿಭ್ಯ ಈ ಸೃಕಾವ್ಯ ಸೃಕ ಸೃಕ ಅಂತಂದ್ರೇನು ಸೃಗಾಲ ಅಂದರೆ ಗೊತ್ತಾಗ್ತದೆ ಸೃಕ ಅಂತಂದ್ರೇನು ಅಂತ ಅಂತಂದರೆ ಸತ್ಯಧರ್ಮರು ಕೋಶವನ್ನು ಹುಡುಕ್ತಾಗಿದ್ದಾರೆ ಸೃಕಾ ಅಂತಕೊಂಡಂತಂದರೆ ಉತ್ಪತ್ತಿ ಹುಟ್ಟು ಮತ್ತು ಗಾಳಿ ಅಂತ ಅರ್ಥ ಇಲ್ಲಿ ಗಾಳಿ ಅಂತ ಅರ್ಥವನ್ನು ಇಟ್ಕೊಳ್ಳೋಣ ಸೃಕಾನ್ ಅನಿತರಾನ್ ಅವಂತಿ ಇತಿ ಕಾವ್ಯ ಈ ಮುಖ್ಯ ದೇವರು ಉಪಪ್ರಾಣರು ಅಂತಕೊಂಡು ಪ್ರಾಣ ಅಪಾಣ ಉದಾಹರಣೆ ಸಮಾನರನ್ನು ಈ ಸಮಾನರನ್ನು ಪರಮಾತ್ಮ ತಾನು ಸಂರ ಪರಮಾತ್ಮ ವಾಯುದೇವರು ದೇವರು ಸಂರಕ್ಷಣೆ ಮಾಡ್ತಾರೆ ಅವರು ಕೋಣವಾಯುಗಳು ವಾಯು ಮುಖ್ಯ ಪ್ರಾಣದೇವರಿಗಿಂತ ಕಡಿಮೆಯವರು ಇಂಥ ಅವರನ್ನು ಸಂರಕ್ಷಣೆ ಮಾಡ್ತಕ್ಕಂಥವ್ರು ಯಾರು ಸೃಕಾವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥವ್ರು ಯಾರು ಅಂದರೆ ಹನುಮ ಭೀಮ ಮಧ್ವರು ಹನುಮ ಭೀಮ ಮಧ್ವರು ಇಂಥ ಸೃಕಾವಿಭ್ಯ ಪತಿ ಹನುಮ ಭೀಮಧ್ವರ ಪ ಗಂಡ ಪತಿಯಾಗಿರ್ತಕ್ಕಂಥದ್ದು ನೀನು ಅಂತಕೊಂಡಂತೆ ಆಶ್ಚರ್ಯವಾಗ್ತದೆ ಅತಿ ಆಶ್ಚರ್ಯವಾಗ್ತದೆ ಸೃಕಾವಿ ಸೃಕಾವಿ ಅಂತಿಕೊಂಡು ಅಂತಂದರೆ ಹನುಮ ಭೀಮ ಮಧ್ವರ ಅರ್ಥ ಆಗ್ತೋ ಅದು ಯಾವ ಕೋಶದಲ್ಲಿ ನೀವು ತಿಳಿಸ್ಕೊಡ್ತಕ್ಕಾಗ್ತದೆ ಹೇಳಿ ಕಲ್ಪನೆ ಅದು ನಾವು ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೆ ಅವರು ಕೋಶ ಹುಡುಕ ತೆಗೆದ್ರು ಏನು ಹುಡ್ಸಿದ್ರು ಸೃಕ ಉತ್ಪಲವಾದಯೋಹೋ ಸೃಕ ಅಂತಿಕೊಂಡಂತಂದರೆ ರಾತ್ರಿ ವಿಕಾಸನಿ ಕಮಲ ಅಥವಾ ಗಾಳಿ ವಾಯು ಅಂತ ಅರ್ಥ ಇನ್ನು ವಾಯು ಸೃಕಾನ್ ತಮಗಿಂತ ಕಡಿಮೆಯಾಗಿರ್ತಕ್ಕಂಥ ಉಪಪ್ರಾಣರನ್ನು ಉಪವಾಯುಗಳನ್ನು ಯಾರು ಅವಂತಿ ಸಂರಕ್ಷಣೆ ಅವ ಅವಸರಿಸಬೇಕಲ್ಲ ಅವು ಸೃಕ ಅವ ಸೃಕಾವ ಈ ಸೃಕಾವಹ ಸೃಕಾವಹ ಅಸ್ತಿಮಿತಿ ಸೃಕಾವಿನ ಈ ಸೃಕಾವಿನ ಯಾರು ತಮಕಿಂತ ಅದು ಕಡಿಮೆ ಆದಂಥ ವಾಯುದೇ ವಾಯುಗಳನ್ನು ಪ್ರಾಣ ಪ್ರಾಣ ಪ್ರಾಣಾಪಾನದಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥವರು ಪ್ರಾಣದೇವರ ಅವತಾರಭೂತರಾಗಿರ್ತಕ್ಕಂತಹ ಹನುಮ ಭೀಮ ಮತ್ತು ಮಧ್ವರು ಇವರು ಸೃಕಾವಿಗಳು ಇಂತಹ ಸೃಕಾವ್ಯಗಳಲ್ಲಿ ಪ್ರೇರಕನಾಗಿರ್ತಕ್ಕಂಥ ಪರಮಾತ್ಮ ಅವರ ಸ್ವಾಮಿನೀನು ಶೃಕಾವಿಗಳ ಸ್ವಾಮಿ ಮತ್ತು ತಾಯಿದೇವರ ಸಾಕ್ಷಾತ್ ಆರಾಧ್ಯ ದೇವತೆ ನೀನು ಇಂಥ ನೀನು ನಿನಗೆ ನಮಸ್ಕಾರ ಶೃಕಾವಿಗಾರ್ಥ ಆಯ್ತು ಇನ್ನು ಕೊನೆಗೆ ಮುಷ್ಣತಾಂ ಅಂತ ಅಂತಕೊಂಡಂತಿದೆ ಮುಷ್ಣತಾಂ ಪತಯೇ ನಮಃ ಜಗತ್ತಿನಲ್ಲಿ ವೇದವನ್ನು ಕದ್ದವ್ರುತಕ್ಕಂಥವನು ಎಗ್ರೀವ ಅಂತನೋ ಅಸುರ ಆನಂತರ ದೈತ್ಯರಿಗೆ ಅಮೃತ ಸಿಗಬಾರದು ಅಂತಕೊಂಡು ಮಾಡಿರ್ತಕ್ಕಂಥವಳು ಮೋಹಿನಿ ಅಕ್ಷನನ್ನು ಕೊಲ್ಲುವ ನಿಂಬದಿಂದ ಪೃಥ್ವಿಯನ್ನು ಉದ್ಧಾರ ಮಾಡಿರ್ತಕ್ಕಂಥ ವ್ಯಕ್ತಿ ವರಾಹದೇವರು ಬ್ರಹ್ಮದೇವರು ಎಲ್ಲವರವನ್ನು ಸಂರಕ್ಷಣೆ ಮಾಡ್ತಾ ಮೋಸದಿಂದ ಅರ್ಧ ಮನುಷ್ಯ ಅರ್ಧ ಪುರುಷನಾಗಿ ಬಂದಂಥವನು ಶ್ರೀಹರಿ ಅಂದರೆ ಹೊರಹಾವತಾರ ಅವತಾರ ಗಿಡ್ಡ ಹಾರುವನಾಗಿ ಬಡ್ಡಿದಾನುವ ಬೇಡಿ ಮೋಸದಿಂದ ಮೂರುಪಾದ ಭೂಮಿಯನ್ನು ಬೇಡಿದ ಬೇಡಿ ವಿಶ್ವವ್ಯಾಪ್ತಿಯಾದಂತಹ ಆ ವಾಮನ ತ್ರಿವಿಕ್ರಮ ಅದರ ನಂತರ ಪರಶುರಾಮ ದೇವರು ತಮ್ಮ ಶಸ್ತ್ರವಿದ್ಯೆಯಿಂದ ಲಕ್ಷಾವಧಿ ಜನರನ್ನು ವಂಚನೆ ಮಾಡೋರನ್ನು ಆ ರಾಜನ ವಂಶವನ್ನೇ ನಿರ್ನಾಮ ಮಾಡಿರ್ತಕ್ಕಂಥವರು ವಾಯುದೇವರು ಆದ್ದರಿಂದಾಗಿ ವಾಯುದೇವರಿಗೆ ಮುಷ್ಣರು ಮುಷ್ಣ ನಮಃ ಅಂತ ತಿಳ್ಕೊಂಡು ಅಂತ ಹೇಳುತ್ತಾರೆ ಇಲ್ಲಿ ಮುಷ್ಣಾನೆ ಕಳತನ ಮಾಡ್ತಕ್ಕಂಥವ್ರು ಯಾರು ಸೀತೆಯನ್ನು ಕಳತನ ಮಾಡ್ತಕ್ಕಂಥವ್ನ ಯಾರು ರಾವಣ ಆನಂತರ ಅಲ್ಲಿ ಮುಖ್ಯ ಪ್ರಾಣ ಪ್ರಾಣಾಪಾನದಗಳನ್ನು ಮುಖ್ಯಪ್ರಾಣರು ಅವರನ್ನು ಸಂರಕ್ಷಣೆ ಮಾಡಿದರೆ ಇಲ್ಲಿ ಇನ್ನು ಯಾರಿದ್ದಾರೆ ಕಳ್ಳತನ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಕಳತನ ಮಾಡಿರತಕ್ಕಂಥ ವ್ಯಕ್ತಿ ಮತ್ಸ್ಯಾವತಾರಿಯಾಗಿರ್ತಕ್ಕಂಥ ಆ ಅಸುರ ನಾಮಕ ಅಸುರ ಸೀತೆಯನ್ನು ಅಪಹರಣ ಮಾಡಿರ್ತಕ್ಕಂಥ ವ್ಯಕ್ತಿ ರಾವಣ ಗೊತ್ತಿದೆ ನಿಮಗೆ ದ್ರೌಪದಿಯನ್ನು ಅಪಮ ಅಪಹರಣ ಮಾಡಿರ್ತಕ್ಕಂಥ ವ್ಯಕ್ತಿ ಜಯದ್ರಥ ಮತ್ತು ಜಟಾಸುರ ದ್ರೌಪದಿ ಅಪಹರಣ ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ತಾರೆ ಭೀಮಚಂದ್ರ ಬಿಡಿಸ್ಕೊಂಡು ಬರ್ತಾರೆ ಮತ್ತು ಬೇರೆ ಇಂತಹ ಸೀತಾ ದೃಪದ ಇತ್ಯಾದಿಗಳು ಇನ್ನು ಕಲಿಯುಗದಲ್ಲಿ ಸಂಪೂರ್ಣ ತತ್ವಜ್ಞಾನವನ್ನು ಕಳತನ ಮಾಡಿರ್ತಕ್ಕ ಕಳತನ ಮಾಡಿ ಅದಕ್ಕೆ ಅಪಾರ್ಥ ಬರೆದಿರ್ತಕ್ಕಂಥವರು ಇಪ್ಪತ್ತೊಂದು ಭಾಷ್ಯಕಾರರು ಇವರೆಲ್ಲರೂ ಮುಷ್ಣತಾಮ್ ಮಹಾಕಳ್ಳರು ಇಂಥವರನ್ನು ಜಿಗಾಂ ಸಧ್ಯ ನಾಶಪಡಿಸ್ತಕ್ಕಂಥವ್ರು ಯಾರು ಯಾರು ನಾಶಪಡಿಸಿದ್ದಾರೆ ಹೇಳಿ ಸೀತಾಪಹಾರ ಮಾಡಿದ ವ ರಾವಣನಿಗೆ ಬುದ್ಧಿ ಕಲಿಸಿದವರು ಯಾರು ಹನುಮಂತದೇವರು ಆನಂತರ ಜಟಾಸುರ ಜಯದ್ರ ತೆಗೆದುಕೊಂಡು ಅಪಹರಣ ಮಾಡಿದಾಗ ದ್ರೌಪದಿಯನ್ನು ಬಿಡಿಸಿಕೊಂಡವರು ಯಾರು ವಾಯುದೇವರ ಅವತಾರನಾದಂಥ ಭೀಮ ತಪ್ಪಾದ ಭಾಷ್ಯಗಳನ್ನು ಬರೆದು ಕುಭಾಷ್ಯಗಳನ್ನು ಬರೆದು ಬ್ರಹ್ಮಸೂತ್ರಾದಿಗಳ ಸರಿಯಾದ ಅರ್ಥವನ್ನು ಮುಚ್ಚಿಟ್ಟಿರ್ತಕ್ಕಂಥವ್ರು ಯಾರು ಅಂದರೆ ಅಲ್ಲಿರ್ತಕ್ಕಂಥ ಸರಿಯಾದ ಜ್ಞಾನವನ್ನು ಕಳತನ ಮಾಡಿರ್ತಕ್ಕಂಥವ್ರು ಯಾರು ಈ ಮಧ್ವಾಚಾರಕ್ಕಿಂತ ಬರೋದ್ಕಿಂತ ಮೊದಲಿರ್ತಕ್ಕಂಥ ಎಲ್ಲ ಭಾಷ್ಯಕಾರರು ದರ್ಶನಕಾರರು ಇಂಥವರನ್ನು ಜಿಹಾಂಸದಭ್ಯ ಅವರನ್ನು ಸೋಲಿಸಿದವರು ಪೀಡಿಸಿದವರು ಹೊಡೆದವರು ಅನ್ನು ಅರ್ಥ ಇಟ್ಟುಕೊಂಡು ಅಂಥ ರಾವಣನಿಗೆ ಪೀಡಿಸಿದವನು ಹನುಮಂತ ಜಟಾಸುರ ಮತ್ತು ಇವರಿಗೆ ಜಟಾಸುರನನ್ನು ಸಂಹಾರ ಮಾಡಿ ಜಯದ್ರತನನ್ನು ಸುಮ್ಮನೆ ಬಿಟ್ಟಿರ್ತಕ್ಕಂಥವರು ಭೀಮಸೇನ ಅದೇ ರೀತಿಯಾಗಿ ಸಕಲ ಕುಶಾಸ್ತ್ರಗಳನ್ನು ಖಂಡನ ಮಾಡಿರ್ತಕ್ಕಂಥವರು ಶ್ರೀಮದಾಚಾರ್ಯರು ಈ ರೀತಿಯಾಗಿರ್ತಕ್ಕಂಥ ಮುಷ್ಣತಾಮ್ ಇಂತಹ ಕಳ ಕಳ್ಳರನ್ನು ಜಿಘಾಂಸ ಜಿಹಾಂಸವಾನ್ ಜಿಘಾಂಸದ್ಭ್ಯ ಇಂಥವರನ್ನು ಕೊಲ್ಲ ಕೊಲ್ತಕ್ಕಂಥ ಕೊಲ್ಲುವ ಸಾಮರ್ಥ್ಯ ಇರತಕ್ಕಂಥವರು ಯಶಾಂ ಪತ ನಮಃ ಇವರಿಗೆ ಸ್ವಾಮಿ ಹನುಮಂತನಿಗೆ ರಾಮ ಭೀಮನಿಗೆ ಕೃಷ್ಣ ಶ್ರೀಮದಾಚಾರ್ಯರಿಗೆ ಆಚಾರ್ಯರಿಗೆ ಇಂಥ ವೇದವ್ಯಾಸರಿಗೆ ನಿಮಗೆ ನಮಸ್ಕಾರ ಅಂತ ತಿಳ್ಕೊಳಂಥೇಳ ಮುಷ್ಣಕಾಂ ಜಿಘಾಂಸದ್ಭ್ಯ ಯಾರ್ಯಾರು ಸೀತೆಯನ್ನು ದ್ರೌಪದಿಯನ್ನು ಆನಂತರ ಸದ್ವಿದ್ಯೆಗಳನ್ನು ವೇದಗಳನ್ನು ಇತ್ಯಾದಿಗಳನ್ನೆಲ್ಲ ಕಳ್ತನ ಮಾಡ್ತಾರೆ ಅಂಥವರಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಿದಂಥವರು ವಾಯುದೇವರು ಇಂಥ ವಾಯುದೇವರಿಗೂ ಕೂಡ ಸ್ವಾಮಿಯಾಗಿರ್ತಕ್ಕಂಥವನು ಶ್ರೀಹರಿ ಇಂಥ ಶ್ರೀಹರಿಯೇ ನಿನಗೆ ನಮಸ್ಕಾರ ಅಂದರೆ ಸುರುಕಾವಿಗಳಾಗಿ ಅಂದರೆ ತಮ್ಮಕ್ಕಿಂತ ಕಡಿಮೆಯಾದ ವಾಯುದೇವರನ್ನು ವಾಯುರೂಪರನ್ನು ಸಂರಕ್ಷಣೆ ಮಾಡುವ ಹನುಮ ಮುಷ್ಣತಾಂ ಸೀತಾ ದ್ರೌಪದಿ ಇತ್ಯಾದಿಗಳನ್ನು ಕಳತನ ಮಾಡಿದ ವೇದ ಮತ್ತು ಕಳತನ ಮಾಡಿದಂಥವರಿಗೆ ಬುದ್ಧಿಯನ್ನು ಕಲಿಸಿರ್ತಕ್ಕಂತಹ ಜಿಗಾಂಸು ಜಿಗಾ ಜಿಗಾಘಂಸದ್ಭ ಇಂಥವರನ್ನು ರಾವಣಾದಿಗಳನ್ನು ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಸಂಹಾರ ಮಾಡಲು ಕಂಟ್ರೋಲ್ ಮಾಡಲು ಸಮರ್ಥ ಇರತಕ್ಕಂಥವರು ವಾಯು ಹನುಮಭಿಮದ್ವರು ಅವರಿಗೆ ಅನುಗ್ರಹ ಅನುಗ್ರಹ ಮಾಡ್ತಕ್ಕಂಥವನಾಗಿ ರಾಮಕೃಷ್ಣ ವೇದವ್ಯಾಸ ರೂಪದಿಂದ ಇರತಕ್ಕಂಥ ಪರಮಾತ್ಮ ನಿನಗೆ ನಮಸ್ಕಾರ ಜಿಘಾ ನಮಸ್ತೃ ಕಾವಿಭ್ಯೋ ಜಿಗಾಂ ಸದ್ಭ್ಯಾ ಮುಟ್ನ ಪತಯೇ ನಮಃ ಅರ್ಥ ಆಯ್ತಲ್ಲ ನಾವು ಇದ್ದದ್ದನ್ನು ಓದಿ ಓದಿದ್ದನ್ನು ಹೇಳಬೇಕಾದ್ರೆ ಹಿಂದೆ ಮುಂದೆ ಆಗ್ತದೆ ಇನ್ನು ಇದು ಎಂಥ ಒಂದು ಸರಿಯಾಗಿರ್ತಕ್ಕಂಥ ಅರ್ಥವನ್ನು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥವರು ಯಾರು ಸತ್ಯಧರ್ಮ ತೀರ್ಥರಲ್ಲೇ ಅವರು ಉಪಕಾರ ಬಹಳ ಕಡಿಮೆ ಇದೆಯಾ ಕಡಿಮೆ ಇಲ್ಲ ಹೀಗೆ ಇವತ್ತಿನ ಚಿಂತನೆ ಎಷ್ಟು ಅದ್ಭುತವಾಗಿದೆ ಅಂತಕೊಂಡು ವಂಚತೆ ದುಷ್ಟರಾಗಿರ್ತಕ್ಕಂತಹ ಕೌರವಾದಿಗಳಿಗೆ ವಾಲಿ ಮೊದಲಾದಂಥವರಿಗೆ ಮೋಸ ಮಾಡಿರ್ತಕ್ಕಂತಹ ಪರಮಾತ್ಮನೇ ಪರಿವಂಚತೆ ಆನಂತರ ನಮ್ಮನ್ನು ಸಂಪೂರ್ಣವಾಗಿ ತಪ್ಪುದಾರಿಗೆ ಇರತಕ್ಕಂತಹ ತತ್ವಾಭಿಮಾನದ ಅಸುರರೇ ಅಸುರರನ್ನು ವಂಚಿಸ್ತಕ್ಕಂತಹ ಆನಂತರ ಸ್ಥಾಯು ನಾಂ ಪತೆಯೇ ನಮಃ ಅಂದರೆ ನಮ್ಮನ್ನು ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ತಪ್ಪುದಾರಿಗೆ ಹೋಯ್ತಕ್ಕಂತಹ ತತ್ವಾಭಿಮಾನ ಅಸುರರನ್ನು ನಾಶಪಡಿಸ್ತಕ್ಕಂಥ ಸರಿಯರಿಯೇ ನಮಸ್ಕಾರ ಅಂತಕೊಂಡು ಅಂತೇಳಿ ಆ ವಾಕ್ಯದಲ್ಲಿ ಹೇಳಿದರು ಅಥವಾ ತಾಯು ನಾಮ ತಿಕೊಂಡು ಅಂತಂದರೆ ಇನ್ನೊಂದು ಅರ್ಥವನ್ನು ಹೇಳ್ಬೋದು ಸನಶ್ ಸಹಮತು ಶಗಳ ಬರದೆಲ್ಲ ಶ್ ನಾಯು ನಾಮ ಅಂತ ಹೇಳ್ಕೋರಿ ಶಂ ತನ್ವಂತೀತಿ ಸ್ಥಾಹ ನಮಗೆ ಸುಖ ಆನಂದವನ್ನು ಕೊಡ್ತಕ್ಕಂಥವರು ಯಾರು ಆಯುವಾನಃ ಸ್ತಾಯವ ಆಯವ ನಮಗೆ ಯಾವಾಗಲೂ ಉಪಕಾರ ಮಾಡ್ತಕ್ಕಂಥವರು ದೇವತೆಗಳು ಆ ದೇವತೆಗಳು ಅಂಥ ದೇವತೆಗಳಿಗೆ ಪತಿ ಸ್ವಾಮಿ ಅಥವಾ ಸ್ಥಾಯವ ಯಾರ ಆಯು ಒಂದು ದಿನ ಮುಗಿಯುತ್ತಿದೆ ಅಂತ ನಾವು ಮನುಷ್ಯರು ಭಕ್ತರು ಇಂಥ ಭಕ್ತರಿಗೆ ಮೋಸ ಮಾಡ್ತಕ್ಕಂಥ ದುಷ್ಟಶಕ್ತಿಯನ್ನು ನಾಶಪಡಿಸ್ತಕ್ಕಂಥ ಪತಿಯಾಗಿರ್ತಕ್ಕಂಥ ಸ್ವಾಮಿ ಪರಮಾತ್ಮ ಸ್ಥಾಯೋ ನಾಂ ನಮಃ ಅನ್ನೋ ವಿವರಣೆಯನ್ನು ನಮಗೆ ತಿಳಿಸಿ ಹೇಳಿದರು ಇನ್ನು ನಿಚೇರವೇ ಅಂತ ಹೇಳುವಾಗ ಪರಮಾತ್ಮ ಸರ್ವಜ್ಞನೂ ಹೌದು ಸಂಪೂರ್ಣ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ತಕ್ಕಂಥವನು ಆನಂತರ ಆ ನಂತರ ಪರಮಾತ್ಮನನ್ನು ಯಾವಾಗಲೂ ತಿಳಿದುಕೊಳ್ತಕ್ಕಂತಹ ಜ್ಞಾನಿಗಳಿಗೆ ಸ್ವಾಮಿಯಾಗಿರ್ತಕ್ಕಂಥವನು ಪರಮಾತ್ಮ ಅಥವಾ ಪ್ರಳಯ ಕಾಲದಲ್ಲಿ ಸಂಪೂರ್ಣ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಳ್ತಕ್ಕಂತಹ ಪರಮಾತ್ಮ ಆನಂತರ ಆರಣ್ಯಕಾ ನಾಂ ನಮಃ ಅಂತ್ಕೊಂಡಂತಂದರೆ ಆರಣ್ಯಕರು ತುಣ್ಯ ಅಂತಕ್ಕಂಥ ಸಮುದ್ರದಲ್ಲಿರ್ತಕ್ಕಂಥ ಭಕ್ತರನ್ನು ಉದ್ಧಾರ ಮಾಡತಕ್ಕಂಥ ಸ್ವಾಮಿ ಅಂತನ್ನು ಅರ್ಥವನ್ನು ಮಾಡಿದ್ದೇವೆ ಇನ್ನು ಈ ಮೂರು ಅರ್ಥದಲ್ಲಿ ನಾಲ್ಕನೇದು ಸೃಕಾವಿಭ್ಯ ಸೃಕಾವಿಭ್ಯ ಅಂತಿಕೊಂಡು ಹನುಮ ಹನುಮಭೆ ಮಧ್ವರು ಅವರಿಗೆ ಸ್ವಾಮಿ ಅಥವಾ ಸೃಕಾವಿಭ್ಯ ಇಂತಹ ಸೀತ ಮುಷ್ಣತಾಮ್ ವೇದ ಸೀತಾ ದ್ರೌಪದಿತ್ಯವನ್ನು ಕಳತನ ಮಾಡ್ತಕ್ಕಂಥವರಿಗೆ ಭೀ ಭೈಕರರಾಗಿ ಅವರನ್ನು ಸಂಹಾರ ಮಾಡತಕ್ಕಂಥವರನ್ನು ಪರಮಾತ್ಮ ಇಂಥವರಿಗೂ ಕೂಡ ನಾಶಪಡಿಸುವ ಸಾಮರ್ಥ್ಯವುಳ್ಳವನು ಶ್ರೀಹರಿ ಶ್ರೀಕೃಷ್ಣ ರಾಮ ಮತ್ತು ವೇದವ್ಯಾಸರ ರೂಪದಿಂದ ಈ ಮೂರು ಅವತಾರದಲ್ಲಿ ಅವರು ಸಹಾಯಕನಾಗಿರ್ತಕ್ಕಂಥವನು ಇಂಥ ದೇವತೆಗೆ ನಮಸ್ಕಾರ ಸರಿ ಈ ಮೂರು ವಿಶೇಷಣ ನೋಡಿದರೆ ಒಂಬತ್ತು ವಿಶೇಷಣ ನೋಡಿದರೆ ದುಷ್ಟನ್ನು ಸಂಹಾರ ಮಾಡತಕ್ಕಂಥ ದುಷ್ಟನ್ನು ಸಂಹಾರ ಮಾಡ್ತಕ್ಕಂಥವನು ಹಸುರನ್ನು ಕೊಲ್ತಕ್ಕಂಥವನು ಈ ಕೊಲ್ಲತಕ್ಕಂಥ ವ್ಯಕ್ತಿಯನ್ನೇ ಉಪಾಸನೆ ಹೇಳ್ತಿರಲ್ಲ ನೀವು ಉಪಾಸನೆಯಲ್ಲಿ ಶಾಂತತೆ ಬೇಡವೆ ಸಮಾಧಾನ ಬೇಡವೆ ಧ್ಯಾನ ಬೇಕು ಏಕಾಗ್ರತೆ ಬೇಡವೆ ಲೋಕರಕ್ಷಕನಾದ ಪರಮಾತ್ಮ ಹೇಳ್ರಲ್ಲ ನಾಶಕನಾದ ಪರಮಾತ್ಮನ ಯಾಕೆ ಹೇಳ್ತೇನೆ ನಮ್ಗೆ ಉಪದೇಶ ಮಾಡ್ತೀರಿ ಇರ್ಬೋದು ನಾಶ ಮಾಡಿರ್ಬೋದು ಇವರನ್ನು ನಾಶಪಡಿಸುವ ಪರಮಾತ್ಮ ರೂಪವನ್ನು ಚಿಂತನೆ ಮಾಡಿ ಅಂತಂತ ಇದ್ದಿರಲ್ಲ ಯಾಕೆಂತಿಕೊಂಡು ಅಂತಂದರೆ ಒಂದು ವಿನಾಶಕರ ಇಂಥ ವಿನಾಶಕ್ಕೆ ಕಾರಣೀಭೂತನ ದೇವರನ್ನು ಯಾಕೋ ಉಪಾಸನೆ ಮಾಡೋದು ಸರಿ ಅಂತ ಅನಿಸೋದಿಲ್ಲ ಸೀತಾಪತಿ ರುಕ್ಮಿಣಿ ಸತ್ಯಭಾಮಾಪತಿ ಇವ್ರ ಜೊತೆಗಿರ್ತಕ್ಕಂಥ ಇಂಥ ರೂಪ ಚಿಂತನೆ ಸರಿ ಆಗ್ತಾಯಿಲ್ಲ ಅಂತಕೊಂಡು ಅಂತಂದರೆ ಅದಕ್ಕೆ ಇದಕ್ಕೆ ಸತ್ಯದನ್ನು ಉತ್ತರ ಕೊಡ್ತಾರೆ ಪರಮಾತ್ಮ ಹೇಗೆ ಗುಣಪೂರ್ಣ ಅಂತ ತಿಳ್ಕೊಳ್ಳೋದು ಅತ್ಯಂತ ಅನಿವಾರ್ಯವೋ ದೋಷ ದೂರ ಅಂತ ತಿಳ್ಕೊಂಡು ಅಂತ ಹೇಳೋದು ಕೂಡ ಅತ್ಯಂತ ಅನಿವಾರ್ಯ ದುಷ್ಟ ಶಿಕ್ಷಣೆಯನ್ನು ಮಾಡ್ತಕ್ಕಂಥ ಪರಮಾತ್ಮನು ಎಂಥ ಅದ್ಭುತವಾದಂಥ ಸರ್ವೋತ್ತಮನಾಗಿದ್ದಾನೆ ಅನ್ನೋದು ಗೊತ್ತಿರಬೇಕು ಅದೇ ರೀತಿಯಾಗಿ ನಾವು ಪರಮಾತ್ಮನನ್ನು ಹೊಗಳೋದಷ್ಟೇ ಅಲ್ಲ ಪರಮಾತ್ಮನನ್ನು ತೆಗಳುವ ಗ್ರಂಥಗಳನ್ನು ಖಂಡನೆ ಮಾಡಲೇಬೇಕು ಈಶಾಭಾಶ್ಯ ಉಪನಿಷತ್ತು ನಮಗೆ ಆಜ್ಞೆಯನ್ನು ಕೊಡ್ತದೆ ಅಂಧಂತಮ ಪ್ರವೇಶಂತಿ ಈ ಅವಿದ್ಯಾಂ ಉಪಾಸತೆ ಅವಿದ್ಯೋಪಾಸಕರು ಉಪಾಸಕರು ಅಂಧಂತಮಸಿಗೆ ಹೋಗ್ತಾರೆ ಆದರೆ ಈ ಅವಿದ್ಯೆಯನ್ನು ಖಂಡನ ಮಾಡದೇ ಇದ್ದರೆ ಖಂಡನ ಮಾಡದೇ ಇರತಕ್ಕಂತಹ ದೇವರ ಭಕ್ತರು ಕೂಡ ಅವರು ಅದಕ್ಕಿಂತ ಹೆಚ್ಚು ನನ್ನ ಹಂತ ಹೋಗ್ತಾರೆ ಸರಿಯಾದ ಜ್ಞಾನವೂ ಇರಬೇಕು ತಪ್ಪು ಅದನ್ನು ಖಂಡನ ಮಾಡುವ ಯುಕ್ತಿ ಸಾಮರ್ಥ್ಯವೂ ಇರಬೇಕು ಆಗ ಮಾತ್ರ ನಮ್ಮ ಜ್ಞಾನ ಸ್ಥಿರವಾಗ್ತದೆ ಅಂತನ್ನೋದನ್ನು ತೋರಿಸುವುದಕ್ಕೋಸ್ಕರ ಈ ವಿಶೇಷಣಗಳಲ್ಲಿ ದುಷ್ಟರ ಹಂತಕನಾದ ಸಜ್ಜನ ರಕ್ಷಕನಾದ ಪರಮಾತ್ಮನ ವಿವರಣೆ ಬಂದಿದೆ ಇನ್ನು ಉಳಿದ ಸಂದರ್ಭದಲ್ಲಿ ಯಾವ ಅನ್ನೋದನ್ನು ನಾಳಿನ ದಿವಸ ತಿಳಿದುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸೋಣ ಇತಿ ಅದಕ್ಕ ಪ್ರಸಕ್ತಿ ನಾಳೆಯೂ ಕೂಡ ಸಾಧನೆ ದ್ವಾದಸ ಇದೆ ಏಳು ನಲವತ್ತರವರೆಗೆ ಅಷ್ಟಲ್ಲಿ ನೈವೇದ್ಯ ಮಾಡಬೇಕು ಇಲ್ಲ ಕೊನೆಗೆ ಊಟ ಮಾಡಲಿಕ್ಕಾಗದೇ ಇದ್ದರೂ ಕೂಡ ನೈವೇದ್ಯಾದಿಗಳನ್ನು ಮುಗಿಸಿ ಸುದರ್ಶನ ತೀರ್ಥ ತೆಗೆದುಕೊಂಡು ಪಾಲನೆ ಏನಾದರೂ ಮಾಡಲೇಬೇಕು ಇವತ್ತು ಏಕಾದಶಿ ಉಪವಾಸ ನಾಳೆ ದ್ವಾದಶಿ ಇವರಲ್ಲಿ ನೆನಪಿಟ್ಟುಕೊಳ್ಳಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥಗಳು ಭಗವಂತನಿಗೆ ಪ್ರಿಯವಾಗಿರ್ತಕ್ಕಂಥಗಳು ಇಂಥ ಕಥಾ ಪ್ರಸಕ್ತಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ उग्र वीर महाविष्णु ज्वलत सर्वोमुख नृसींह भीषण भद्रम मृत्यु मृत्युम नमाम्यहम अच्युतानगोविंद स्मृतिमात्रनाशन रोगाश हैस्रे अच्युत अच्छतानं अच्तानगोविंद स्मृतिमात्रनाशन रोगान्वेनाशया शेषा आशुधन्वंतरे हरे गोविंद नामोच्चारण अच्युतानगोवंदनामोच्चारणपेटजा नश्य सकलारोगा सत्यं सत्यम हम अक्ष कर्म यस्म परे सर्त प्रक्षा के दुखा निन्ना मत अक्षरोजरसैवामृता कुक्षिगम सदा जाक प्रीणयामो वासुदेव देवतामंडलाखंडमंडल श्रीकृष्णार्पण